17,700 ಇನ್ನೊಂದು 15,750 ಮತ್ತೆ ವಾವ್ ಅಲ್ವಾ ನಾನು ಯಾಕೆ ಇದನ್ನು ತೋರಿಸ್ತಾ ಇದ್ದೀನಿ ಪ್ರತಿ ಸರಿ ಅಂದರೆ ನಿಮಗೆ ನಾವು ಏನು ಟೆಕ್ನಿಕಲ್ ಅನಾಲಿಸಿಸ್ ಮಾಡ್ತಾ ಇದ್ದೀವಿ ಅದರ ಮೇಲೆ ಒಂದು ಕಾನ್ಫಿಡೆನ್ಸ್ ಬರಲಿ ಅಂತ ಬರೀ ನಾನು ಮಾಡ್ತಿರೋ ಟೆಕ್ನಿಕಲ್ ಅನಾಲಿಸಿಸ್ ಮೇಲೆ ಅಲ್ಲ ಒಂದು ನಾಲೆಡ್ಜ್ ನಿಮಗೆ ಇದ್ದರೆ ಅದರ ಮೇಲೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರಲಿ ಅಂತ ನಾನು ಸುಮ್ಮನೆ ನಿಮಗೆ ಎತ್ತಿ ತೋರಿಸ್ತಾ ಇದ್ದೀನಿ ಅಂದರೆ ಯಾವ ಆ್ಯಕ್ಯುರೇಟ್ ಲೆವೆಲ್ಗೆ ಒಂದು ದಿನ ಮುಂಚೆನೆ ಬಂದು ನಾವು ನಿಮ್ಮ ಪ್ರೆಡಿಕ್ಟ್ ಮಾಡ್ತಾ ಇದೀವಲ್ವಾ ನಿನ್ನೆ ವಿಡಿಯೋಲಿ ನಾನು ಹೇಳಿದ್ದೆ 15,750 ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ ಇವತ್ತಿನ ಹೈ 751 ಆಯ್ತಾ ಅಷ್ಟು ಆ್ಯಕ್ಯುರೇಟಾಗಿ ಪ್ರೆಡಿಕ್ಟ್ ಮಾಡಿದ್ವಿ ಮತ್ತೆ 15,700 ಲೆವೆಲ್ ತುಂಬ ಆಟ ಆಡಿ ಕೊನೆಗೆ 15,700 15,750 ಒಳಗಡೆನೆ ಅದು ಕ್ಲೋಸ್ ಆಯಿತು ಅಂದರೆ 15,737 ಕ್ಲೋಸ್ ಆಯಿತು ಸೊ ಅಷ್ಟು ಆ್ಯಕ್ಯುರೇಟಾಗಿ ಪ್ರೆಡಿಕ್ಟ್ ಮಾಡಿದ್ವಿ ನಿಮಗೊಂದು ಕಾನ್ಫಿಡೆನ್ಸ್ ಬರಲಿ ಅಂತ ಸುಮ್ಮನೆ ಒಂದು 2-3 ದಿನ ತೋರಿಸ್ತೀನಿ ಅಷ್ಟೇ ಬಟ್ ಅದರ್ವೈಸ್ ನಮ್ಮ ಪ್ರೆಡಿಕ್ಷನ್ ಆಲ್ಮೋಸ್ಟ್ ಆ್ಯಕ್ಯುರೇಟ್ ಲೆವೆಲ್ಸ್ ಹೋಗಿ ನಮ್ಮದು ನಿಂತ್ಕೋತಾ ಇದೆ ಅಲ್ವಾ ಇವತ್ತು ಕೂಡ ನಿಫ್ಟಿ ತುಂಬ ಸಿಂಪಲಾಗಿ ಅನಲೈಸ್ ಮಾಡ್ಕೊಡ್ತೀನಿ ನಿನ್ನೆ ಮಾಡಿದಾಗೆ ಮೊನ್ನೆ ಮಾಡಿದಾಗೆ ಅಷ್ಟು ಕ್ಲೀನಾಗಿ ಅನಲೈಸ್ ಮಾಡೋಣ ಅದಕ್ಕೆ ಮುಂಚೆ ನಿಮ್ಮ ಪ್ರಶ್ನೆಗಳು ಓಕೆ ಎಷ್ಟೊಂದು ಜನ ಕೇಳ್ತಾ ಇದ್ದೀರಾ ಸರ್ ನಮ್ಮ ಸ್ಟೇಜ್ ಒನ್ ಸ್ಟೇಜ್ ಟೂ ಸ್ಟೇಜ್ ತ್ರೀ 4-5 ಅಂತ ಹೇಳ್ತಾ ಇದ್ದಾರೆ ಅದು ಏನು ಅಂತ ಕೇಳ್ತಾ ಇದ್ದಾರೆ ಹೊಸದಾಗಿ ಜಾಯ್ನ್ ಆದವರು ಇದಕ್ಕೆ ಮುಂಚೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು ಕನ್ನಡದಲ್ಲಿ ಯಾವ ಭಾಷೆಯಲ್ಲಿ ಅಂತ ಕೇಳ್ತಾ ಇದ್ದೀರಾ ಅದು ಏನು ಅದು ಎಷ್ಟು ದುಡ್ಡು ಅಂತೆಲ್ಲ ಕೇಳ್ತಾ ಇದ್ದೀರಾ ಅದು ಹೆಂಗೆ ಸಿಗುತ್ತೆ ಅಂತಲೂ ಕೇಳ್ತಾ ಇದ್ದೀರಾ ಯಾವಾಗ ರಿಲೀಸ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದೀರಾ ಸ್ಟೇಜ್ 1-5 ಏನಿದೆ ಅದು ನಾನು ಕನ್ನಡದಲ್ಲಿ 5 ಸ್ಟೇಜ್ಗಳು ಮಾಡಿದ್ದೀನಿ ಅಂದರೆ ಆಬ್ಸಲ್ಯೂಟ್ ಬಿಗಿನರ್ ಏನೂ ಗೊತ್ತಿಲ್ಲದೆ ಇರೋರಿಗೆ ಸ್ಟಾಕ್ ಮಾರ್ಕೆಟ್ ಅಂದರೆ ಏನೂ ಗೊತ್ತಿಲ್ಲ ಅಂಥವರಿಗೆ ಸ್ಟೇಜ್ 1 ಶುರುವಾಗುತ್ತೆ ಹಾಗೇನೆ ಒಂದು ಪ್ರೋಗ್ರೆಷನ್ ಆಗ್ತಾ 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 ಈಗ ಸ್ಟೇಜ್ 1-2 ಬಂದು ಒಂದು ಫುಲ್ ಬೇಸಿಕ್ ಅವರಿಗೆ ಸ್ಟೇಜ್ 2 ಒಂದು ಡೈಲಿ ಟ್ರೇಡ್ ಮಾಡಿ ಮಾಡೋರಿಗೆ ಒಂದು ಲೆವೆಲಿಗೆ ಸ್ಟೇಜ್ 3 ಒಂದು ಸ್ಟೇಜ್ 4 ಹಾಗೆ ಸ್ಟೇಜ್ 3 ಬಂದು ಬರೀ ಫ್ಯೂಚರ್ ಆ್ಯಂಡ್ ಆಪ್ಷನ್ ಬಗ್ಗೆ ಫುಲ್ ಹೇಳ್ಕೊಟ್ಟಿದ್ದೀನಿ 4 ಅಡ್ವಾನ್ಸ್ ರಿಸ್ಕ್ ಮ್ಯಾನೇಜ್ಮೆಂಟ್ ಫಿಬೊನಾಚಿ ಅಂತ ಹಲವಾರು ಟಾಪಿಕ್ಸ್ ಇರುತ್ತೆ ಸ್ಟೇಜ್ 5 ನಾವು ವೇವ್ ಅನಾಲಿಸಿಸು ಟೈಮ್ ಅದನ್ನ ಒಂದು 3-4 ಸೀಸನಲ್ಲಿ ಬೀಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ತುಂಬ ಅಡ್ವಾನ್ಸ್ಡ್ ಆಗಿ ಸ್ಟೇಜ್ 5 ಡಿಸೈನ್ ಮಾಡ್ತಾ ಇದ್ದೀನಿ ಸೊ 1-5 ಒಂದು ನಿಮ್ಮೊಂದು ಜರ್ನಿ ಅಂದರೆ ನೀವು ಎಲ್ಲೂ ನಿಮಗೆ ಈ ಥರ ಒಂದು ಜರ್ನಿ ಸಿಗಲ್ಲ ಅಂದರೆ ನೀವು ಸ್ಟಾಕ್ ಮಾರ್ಕೆಟ್ನೇ ಒಂದು ಕರಿಯರ್ ಆಗಿ ಮಾಡ್ಕೋಬೇಕು ಸ್ಟಾಕ್ ಮಾರ್ಕೆಟ್ನೇ ಒಂದು ಇದಾಗಿ ಮಾಡ್ಕೋಬೇಕು ಅಂದರೆ ಒಂದು ಪಾತ್ ಕೊಟ್ಟಿದ್ದೀನಿ ಒಂದು ದಾರಿ ತೋರಿಸಿದ್ದೀನಿ ನಿಮಗೆ ಬರೀ ಒಂದು ಸ್ಟ್ರಾಟಜಿ ಹೇಳ್ಕೊಡಲ್ಲ ಬರೀ ಒಂದು ಸ್ಟ್ರಾಟಜಿ ಹೇಳ್ಕೊಟ್ರೆ ಅದು ಪ್ರಯೋಜನ ಇಲ್ಲ ಅಂತ ನಮ್ಗೆ ಚೆನ್ನಾಗಿ ಗೊತ್ತು ಅದರಿಂದ ನಾ ಹೇಳ್ಕೊಡ್ಬೋದು ಆರಾಮಾಗಿ ಬನ್ನಿ ಒಂದು ಸ್ಟ್ರಾಟಜಿ ಹೇಳ್ಕೊಡ್ತೀನಿ 10,000 ರೂಪಾಯಿ ಕೊಡಿದರೆ ತುಂಬ ಜನ ಬರ್ತಾರೆ ಆ ಥರ ಅಲ್ಲ ಇದು ನಿಮಗೆ ಓವರ್ಆಲ್ ಒಂದು ನಾಲೆಡ್ಜ್ ಬರೋಕ್ಕೋಸ್ಕರ ಒಂದು ಸ್ಟೇಜ್ 1-5 ಕ್ರಿಯೇಟ್ ಮಾಡಿರ್ತೀನಿ ನಾನು ಕನ್ನಡದಲ್ಲೇ ಮಾಡಿರ್ತೀನಿ ತುಂಬ ಸಿಂಪಲ್ಲಾಗಿ ಹೇಳ್ಕೊಟ್ಟಿರ್ತೀನಿ ಅದರಲ್ಲಿ ವೆರಿ ಅಫೋರ್ಡಬಲ್ ಕಾಸ್ಟ್ ಅಂದರೆ ನೀವು ಒಂದು ಹೋಗಿ ಒಂದು ಪಾನಿಪುರಿ ಮಸಾಲೆ ಪುರಿ ತಿನ್ನೋಕ್ಕೆ ಎಷ್ಟು ಖರ್ಚು ಮಾಡ್ತಿರೋ ಅಷ್ಟೇ ದುಡ್ಡಲ್ಲಿ ಅಪ್ರಾಕ್ಸಿಮೇಟ್ಲಿ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಅದು ಎಷ್ಟಿಗೆ ಹೋಗಿ ನಿಂತ್ಕೊಳತ್ತೆ ನಂಗೆ ಗೊತ್ತಿಲ್ಲ ಇನ್ನು ನನ್ನ ಕಾಸ್ಟಿಂಗ್ ಎಲ್ಲ ನೋಡಬೇಕು ನಾನು ಅಪ್ರಾಕ್ಸಿಮೇಟ್ಲಿ ಒಂದು 300 ರೂಪಾಯಿ 500 ರೂಪಾಯಿ ಪರ್ ಸ್ಟೇಜ್ ಎಲ್ಲ ಯಾರೊಬ್ರು ಕೇಳಿದಿರ ಎಲ್ಲ ಸ್ಟೇಜ್ ಸೇರಿ 500 ರೂಪಾಯಿ ಸರ್ ಅಂತ ಕೇಳಿದಿರ ನಂಗೆ ಅಷ್ಟರಲ್ಲಿ ವರ್ಕೌಟ್ ಆಗಲ್ಲ ನಾನು ಲಾಸಲ್ಲಿ ಹೋಗಬಾರ್ದು ನೋಡಿ ಯಾವತ್ತು ಹೇಳ್ತಾ ಇದ್ದೀನಿ ಒಂದು ಬಿಸ್ನೆಸ್ ಅಂದರೆ ವಿನ್ ವಿನ್ ಇರಬೇಕು ಅಂದರೆ ನಾನು ಗೆಲ್ಲಬೇಕು ನೀವು ಗೆಲ್ಲಬೇಕು ನಿಮ್ಮನ್ನ ನಾನು ಸುಲಿಗೆ ಮಾಡಬಾರ್ದು ಅಟ್ ದ ಸೇಮ್ ಟೈಮ್ ನಾನು ಏನೂ ಇಲ್ಲದೆ ಮಾಡಿದ್ರೆ ನನಗೂ ಒಂದು ಮೋಟಿವೇಶನ್ ಸಿಗಲ್ಲ ಕೆಲಸ ಮಾಡೋಕ್ಕೆ ಅಲ್ವಾ ಸೊ ನನಗೂ ಖುಷಿಯಾಗಬೇಕು ನಿಮಗೂ ಒಂದು ಅಫೋರ್ಡಬಿಲಿಟಿ ಇರಬೇಕು ಅದಕ್ಕೆ ತುಂಬ ಚೀಪ್ ರೇಟಲ್ಲಿ ಒಂದು ನನಗೆ ನನ್ನ ಕಾಸ್ಟ್ ಕವರ್ ಆಗಬೇಕು ಮತ್ತೆ ನಿಮಗೂ ಅದು ಅಫೋರ್ಡಬಲ್ ಆಗಬೇಕು ಅನ್ನೋಕ್ಕೋಸ್ಕರ ಬಹಳ ಕಮ್ಮಿ ರೇಟಲ್ಲಿ ನಾನು ಅದನ್ನ ಇಟ್ಟಿರ್ತೀನಿ ನಾನು ಇದು ಮಾರ್ಕೆಟಿಂಗ್ಗೋಸ್ಕರ ಹೇಳ್ತಾ ಇಲ್ಲ ಇದೇ ಕೋರ್ಸ್ಗಳು ಹೊರಗಡೆ ಮಾಡಬೇಕು ಇಷ್ಟು ನಾಲೆಡ್ಜ್ ತೊಗೋಬೇಕು ಅಂದರೆ ನೀವು ಇಲ್ಲ ಅಂದರೂ ತಮಾಷೆ ಅಲ್ಲ ಒಂದು 15,00,000 ರೂಪಾಯಿ ಆದರೂ ಖರ್ಚಾಗುತ್ತೆ ಇದಿಷ್ಟು ಕಲ್ತ್ಕೊಳ್ಳೋಕೆ ಸ್ಟೇಜ್ 1-5 15,00,000 ರೂಪಾಯಿಗಳಷ್ಟು ಖರ್ಚಾಗ್ಬೋದು ನಾನು ಸೊ ಅದರ ಜೊತೆಗೆ ಎಕ್ಸ್ಪೀರಿಯೆನ್ಸ್ ಎಲ್ಲ ಸಿಗುತ್ತೆ ಅಲ್ಲ ಅದು ಗೊತ್ತಿಲ್ಲ ಬಟ್ ಅದರ್ವೈಸ್ ನಾನು ಅದಷ್ಟು ನಾಲೆಡ್ಜ್ನ ನಿಮಗೆ ತುಂಬ ಒಳ್ಳೆ ಥರ ಡಿಸೈನ್ ಮಾಡಿ ಏನು ಬೇಕೋ ಅದನ್ನು ಮಾತ್ರ ಇಟ್ಟು ಏನು ಬೇಡುವುದರ ತೆಗೆದಾಕಿ ಒಂದು ಡಿಸೈನ್ ಮಾಡಿರ್ತೀನಿ ಈ ಪಾತ್ನ ಒಂದು ದಾರಿನ ಸೊ ದಯವಿಟ್ಟು ಅದನ್ನು ನಾನು ರಿಲೀಸ್ ಮಾಡಿದಾಗ ಯೂಸ್ ಮಾಡ್ಕೊಳ್ಳಿ ನಾನು ಹೇಳ್ತಾನೆ ಇದ್ದೀನಿ ಒಂದು ತಿಂಗಳಿಂದ ರಿಲೀಸ್ ಮಾಡ್ತೀನಿ ಅಂತ ಹೇಳ್ತಾನೆ ಇದ್ದೀನಿ ನನಗೆ ತುಂಬ ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಆದ್ದರಿಂದ ನಾನು ನಮ್ಮದು ಏನೊಂದು ಸರ್ವರ್ ಇದೆ ಅದನ್ನು ಬಿಲ್ಡ್ ಮಾಡ್ತಾ ಇದ್ದೀವಿ ಹಾಗಾಗಿ ಸ್ವಲ್ಪ ನಂದು ಡಿಲೇ ಆಗ್ತಾ ಇದೆ ಆದಷ್ಟು ಬೇಗ ನಾನು ನಿಮಗೆ ಅನೌನ್ಸ್ ಮಾಡ್ತೀನಿ ಯಾವಾಗ ರಿಲೀಸ್ ಮಾಡ್ತೀನಿ ಅಂತ ದಯವಿಟ್ಟು ಅದನ್ನು ಯೂಸ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟು ಒಬ್ಬರು ಕ್ವೆಶನ್ ಕೇಳಿದ್ದೀರಾ ಓಕೆ ಸ್ಯಾಸ್ ಆನ್ಲೈನಲ್ಲಿ ಅಕೌಂಟ್ ಓಪನ್ ಮಾಡೋದು ಹೆಂಗೆ ಅಂತ ಕೇಳಿದ್ದೀರಾ ನೋಡಿ ಅದಕ್ಕೂ ನಾನು ಒಂದು ವಿಷಯ ಹೇಳ್ತಿದ್ದೀನಿ ಸ್ಯಾಸ್ ಆನ್ಲೈನಲ್ಲಿ ನಾನು ನನ್ನ ನೀವು ವೀಡಿಯೋ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ನೋಡಿದ್ರೆ ನಾನು ಲಿಂಕ್ ಕೊಟ್ಟಿದ್ದೀನಿ ಮತ್ತು ನನ್ನೊಂದು ಕೋಡ್ ಕೊಟ್ಟಿದ್ದೀನಿ PK472 ಅಂತ ಅದನ್ನು ನೀವು ಯೂಸ್ ಮಾಡಿಕೊಂಡ್ರೆ ನಿಮಗೆ ಅಕೌಂಟ್ ಓಪನಿಂಗ್ ಫ್ರೀ ಇರುತ್ತೆ ಆಯಿತಾ ಅಕೌಂಟ್ ಓಪನಿಂಗ್ ಫ್ರೀ ಇರುತ್ತೆ ಬಟ್ ನಿಮ್ಮ ಬ್ರೋಕರೇಜಲ್ಲಿ ನನಗೂ ಸ್ವಲ್ಪ ದುಡ್ಡು ಕೊಡ್ತಾರೆ ಅವರು ಓಕೆನಾ ಅದು ನಂಗೆ ಸ್ಪಾನ್ಸರ್ ಮಾಡ್ತಾ ಇಲ್ಲ ಅವರು ಬಟ್ ನಿಮ್ಮ ಬ್ರೋಕರ್ ನಾನು ರೆಫರ್ ಮಾಡೋದ್ರಿಂದ ನನಗೆ ಕೊಡ್ತಾರೆ ಸೊ ನಿಮ್ಮ ಬೆನಿಫಿಟ್ ಏನು ಅಕೌಂಟ್ ಓಪನಿಂಗ್ ಫ್ರೀ ಇರುತ್ತೆ ಪ್ಲಸ್ ನನಗೇನು ಬೆನಿಫಿಟ್ಟು ಸ್ವಲ್ಪ ಬ್ರೋಕರೇಜ್ ನನಗೆ ಅವರಿಂದ ನಮಗೆ ನಿಮ್ಮಿಂದ ನನಗೆ ಕೊಡ್ತಾರೆ ನಿಮ್ಮ ಬ್ರೋಕರೇಜಲ್ಲಿ ಸ್ಯಾಸ್ ಆನ್ಲೈನ್ ಬಂದು ಬ್ರೋಕರೇಜ್ ತುಂಬ ಚೀಪ್ ಅಂದರೆ ಅಲ್ಲಿ 2 ಪ್ಲಾನ್ ಇದೆ ಒಂದು 999 ಪ್ಲಾನ್ ಮಂತ್ಲಿ 1,000 ರೂಪಾಯಿ ಕೊಟ್ಟು ಅನ್ಲಿಮಿಟೆಡ್ ಟ್ರೇಡ್ ಮಾಡ್ಬೋದು ಏನು ಬ್ರೋಕರೇಜೇ ಇಲ್ಲ ಅದರಲ್ಲಿ
ಅದು ಯಾರು ಚೂಸ್ ಮಾಡ್ಕೋಬಹುದು ಅಂದ್ರೆ ತುಂಬಾ ಟ್ರೇಡ್ ಮಾಡ್ತಾರಲ್ಲ. ನಾನು ನೋಡಿ ಈಗ ಒಂದು ದಿನಕ್ಕೆ 40-50-60 ಟ್ರೇಡ್ ಎಲ್ಲ ಹಾಕ್ತಿರ್ತೀನಿ ಒಂದ್ಸರಿ, ಅಥವಾ 100 ಟ್ರೇಡ್ ಹಾಕಿರೋ ದಿನಗಳು ಇದೆ. ಸೊ ಈ ತರ ಟ್ರೇಡ್ ಇರಬೇಕು. ಪ್ರತಿ ಟ್ರೇಡ್ಗೂ 20-40 ರೂಪಾಯಿ ಕೊಡ್ಬೇಕು ನೀವು ಬೇರೆ ಕಡೆ. ನಾ ಈ ಅನ್ಲಿಮಿಟೆಡ್ ಪ್ಲಾನ್ ತಿಂಗಳಿಗೆ 100 ರೂಪಾಯಿ ಕೊಟ್ಟರೆ ನಾನು ಎಷ್ಟು ಬೇಕೋ ಅಷ್ಟು ಟ್ರೇಡ್ ಮಾಡ್ಕೋಬಹುದು, ಅದಕ್ಕೆ ನಾ ಈ ಪ್ಲಾನ್ ಹೋಗಿರ್ತೀನಿ. ನೀವು ಅಷ್ಟೊಂದು ಮಾಡಲ್ಲ ಅಂದ್ರೆ ನಾರ್ಮಲ್ ಮಾಡೋರಿಗೆ ಈಗ ಬೇರೆ ಕಡೆ 20 ರೂಪಾಯಿ 30 ರೂಪಾಯಿ ತಗೋತಾರಲ್ಲ, ಇಲ್ಲಿ ಬರೀ 9 ರೂಪಾಯಿ ಪರ್ ಟ್ರೇಡ್. ಸೊ 9 ರುಪೀಸ್ ಪರ್ ಟ್ರೇಡ್, ಸೊ ಚೀಪೆಸ್ಟ್ ಇರುತ್ತೆ ಇದು. ಸೊ ಹಾಗಾಗಿ ನಾನು ಇದನ್ನ ನಾನು ಕೂಡ ಯೂಸ್ ಮಾಡ್ತಾ ಇದ್ದೀನಿ ಸುಮಾರು ವರ್ಷದ ಟ್ರೇಡಿಂಗ್ಗೋಸ್ಕರ. ನಾನು ನಿಮ್ಗೆ ರೆಕಮೆಂಡ್ ಮಾಡ್ತಾ ಇಲ್ಲ, ಬಟ್ ನಿಮ್ಗೆ ಇಷ್ಟ ಆದ್ರೆ ಅದು ತಗೋಬಹುದು. ನೀವು ನನ್ನ ಕೋಡ್ ಯೂಸ್ ಮಾಡಿದ್ರೆ ನಿಮಗೆ ಅಕೌಂಟ್ ಓಪನಿಂಗ್ ಮಾತ್ರ ಫ್ರೀ ಇರುತ್ತೆ, ಓಕೆನಾ? ಸೊ ಇದು ಸ್ಯಾಸ್ ಆನ್ಲೈನ್. ಅದು ಹೆಂಗೆ ಓಪನ್ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ಈಗ ನಿಮ್ಮ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ. ನಿಮ್ಮ ಬ್ರೌಸರ್ ಓಪನ್ ಮಾಡಿಕೊಂಡು ಸ್ಯಾಸ್ ಆನ್ಲೈನ್ .in ಅಂತ ಹೊಡ್ಕೊಳ್ಳಿ. ಕೊಟ್ಟರೆ ನಿಮಗೆ ಇಲ್ಲಿ ಅಕೌಂಟ್ ಓಪನಿಂಗ್ ಟ್ರೇಡಿಂಗ್ ಓಪನ್ ಟ್ರೇಡಿಂಗ್ ಅಕೌಂಟ್ ಅಂತಿದೆ ಇಲ್ಲಿ ಮೇಲೆ, ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಈ ಪೇಜ್ ಬರುತ್ತೆ. ಇಲ್ಲಿ ನೀವು ಡೆಮೋ ಅಂತಿದೆ ನೋಡಿ, ಇಲ್ಲಿ ಕಿಂಡ್ಲಿ ರೆಫರ್ ಲಿಂಕ್ ಟು ಡೆಮೋ ಅಂತ ಹೇಳ್ಬಿಟ್ಟು ಈ ಲಿಂಕ್ ಅಂತಿದೆಯಲ್ಲ, ಈ ಲಿಂಕ್ ಮೇಲೆ ಹಿಂಗೆ ಗೊತ್ತಿದ್ರೆ ನಿಮಗೆ ಏನೇನು ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ ಅದೆಲ್ಲ ಇಲ್ಲಿ ಸ್ಟೆಪ್ 1 ಸ್ಟೆಪ್ 2 ಸ್ಟೆಪ್ ಅಂತ ತೋರಿಸಿದ್ದಾನೆ. ಸೊ ಇದನ್ನು ಫಾಲೋ ಮಾಡಿದ್ರೆ ನೀವು ಈಸಿಯಾಗಿ ನೀವು ಅಕೌಂಟ್ ಓಪನ್ ಮಾಡ್ಬೋದು. ಇದಕ್ಕೆ ನಿಮಗೆ ಒಂದು ಸ್ಕ್ಯಾನ್ ಮಾಡಿರೋ ನಿಮ್ಮ ಪ್ಯಾನ್ ಕಾರ್ಡ್, ಸ್ಕ್ಯಾನ್ ಮಾಡಿರೋ ಒಂದು ಆಧಾರ್ ಕಾರ್ಡ್ನ ರೆಡಿ ಇಟ್ಕೊಳ್ಳಿ. ಇದೆರಡನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇದೆರಡು ಅಪ್ಲೋಡ್ ಮಾಡಿದ್ರೆ ನಿಮ್ಮ ಅಕೌಂಟ್ ಓಪನಿಂಗ್ ವಿದಿನ್ 2-3 ಡೇಸಲ್ಲಿ ಅಕೌಂಟ್ ಓಪನ್ ಮಾಡಿಕೊಡ್ತಾರೆ, ಓಕೆನಾ? ಓಕೆ, ಮುಂದಿನ ಪ್ರಶ್ನೆ, ಸ್ಟಾಕ್ ಬ್ಯಾನ್ ಅಂದರೆ ಏನು ಅಂತ ಕೇಳಿದ್ದೀರಾ. ಓಕೆ, ಸ್ಟಾಕ್ ಬ್ಯಾನ್ ಅಂದರೆ ಏನಂದ್ರೆ, ಈಗ ಫಾರ್ ಎಕ್ಸಾಂಪಲ್ DHLF ದಿವಾನ್ ಹೌಸಿಂಗ್ ಲೋನ್ ಫೈನಾನ್ಸ್ ಕಾರ್ಪೊರೇಷನ್ನ ಅವರು ಡೀಲಿಸ್ಟ್ ಮಾಡ್ತಾ ಇದ್ದಾರೆ. ಬ್ಯಾನ್ ಅಲ್ಲ, ಅದು ಡೀಲಿಸ್ಟ್ ಅಂತ ಹೇಳ್ತಾರೆ. ಲಕ್ಷ್ಮೀ ವಿಲಾಸ್ ಬ್ಯಾಂಕ್ನ ಡೀಲಿಸ್ಟ್ ಮಾಡೋಕೆ ಹೋಗಿದ್ರು, ಕಿಂಗ್ ಫಿಶರ್ ಏರ್ಲೈನ್ಸ್ ಹಿಂದೆ ಬ್ಯಾನ್ ಆಗಿತ್ತು. ಈ ಡೀಲಿಸ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಆ ಸ್ಟಾಕಿನ ವ್ಯಾಲ್ಯೂ 0 ಆಗಿಬಿಡುತ್ತೆ. ಹಲವಾರು ಕಾರಣದಿಂದ ಅದನ್ನು ಬ್ಯಾನ್ ಮಾಡ್ತಾರೆ. ಸೊ ಹಾಗಾಗಿ ಈ ಥರ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋಕೆ ಹೋಗಬಾರ್ದು. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನೀವು ಇನ್ವೆಸ್ಟ್ ಮಾಡೋರು ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕಲ್ಲಿ ನೀವು ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾ ಇರ್ತೀನಿ. ವೀಕ್ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋಕೆ ಹೋಗ್ಬೇಡಿ ಅಂತ ಹೇಳ್ತಾ ಇರ್ತೀನಿ. ಫೈನಾನ್ಷಿಯಲಿ ತುಂಬ ಸಾಲ ಇರೋ ಕಂಪ್ನಿಗಳು, ಅದಕ್ಕೆ ಫಂಡಮೆಂಟಲಿಸ್ ಒಂದು ದೊಡ್ಡ ಚಾಪ್ಟರ್. ಸೊ ಅದನ್ನು ನೋಡಿಕೊಂಡೇ ಇನ್ವೆಸ್ಟ್ ಮಾಡಬೇಕು. ಅದು ಹೆಂಗೆ ಮಾಡೋದಂತ ನಾನು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟಲ್ಲಿ ಹೇಳ್ಕೊಟ್ಟಿದ್ದೀನಿ. ಇನ್ನೊಬ್ರು ರಿಲೇಟೆಡ್ ಕ್ವೆಶನ್ ಕೇಳಿದ್ದೀರಾ, ಸರ್ ನಂತರ 100,000 ರೂಪಾಯಿ ಇದೆ, ಈ ಪುಟ್ಟ ಪುಟ್ಟ ಸ್ಟಾಕ್ಗಳು ನಾನು ಇನ್ವೆಸ್ಟ್ ಮಾಡಲ್ಲ, ಯಾವ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಲಿ ಅಂತ ಹೇಳ್ತಾ ಇದ್ದೀರಾ. ನೋಡಿ, ನಾನು ನಿಮ್ಗೆ ದಯವಿಟ್ಟು ಕೇಳ್ಕೊತಿದ್ದೀನಿ, ಅದೊಂದು ಜೂಜ್ ಇದ್ದಂಗೆ. ಪೆನ್ನಿ ಸ್ಟಾಕ್ಸ್ ಅಂತ ಹೇಳ್ತಾರೆ. ಪೆನ್ನಿ ಸ್ಟಾಕ್ಸ್ ಒಂದೊಂದ್ಸರಿ 8 ರೂಪಾಯಿ 9 ರೂಪಾಯಿ 10 ರೂಪಾಯಿ ಇರೋದಲ್ಲ, ಒಂದೊಂದ್ಸರಿ 200 ರೂಪಾಯಿ 300 ರೂಪಾಯಿ ಆಗೋ ಚಾನ್ಸಸ್ ಇದೆ. ಆದರೆ ಆ ಥರ ಚಾನ್ಸ್ಗಳು ತುಂಬ ಕಮ್ಮಿ. ಅದಕ್ಕೆ ಬದಲು ನೀವು ಹೋಗಿ ಲಾಟ್ರಿ ಟಿಕೆಟ್ ತೊಗೊಳ್ಳಿ, ಆಯಿತಾ? ಆದರೂ ಅಷ್ಟೇ ಚಾನ್ಸ್ ಗೆಲ್ಲಕ್ಕೆ, ಇದು ಅಷ್ಟೇ ಚಾನ್ಸ್ ಗೆಲ್ಲಕ್ಕೆ. ಸೊ ಹಾಗಾಗಿ ನೀವು ನಿಮಗೆ ಆ ಥರ ಜೂಜ್ ಮಾಡೋಕ್ಕೆ ಹೋಗಬೇಡಿ. ಈ ಥರ ಪೆನ್ನಿ ಸ್ಟಾಕ್ಗಳು ದಿವಾಲಿ ಆಗೋದ್ರಲ್ಲಿ ಏನೂ ಟೈಮ್ ತೊಗೊಳಲ್ಲ. ಪ್ಲಸ್ ಈ ಥರ ಸ್ಟಾಕಲ್ಲಿ ಆಟ ಆಡಿಸ್ತಾರೆ, ಬೇಕು ಅಂತ ಪಂಪ್ ಆ್ಯಂಡ್ ಡಂಪ್ ಅಂತ ಹೇಳ್ತಾರೆ. ಪಂಪ್ ಆ್ಯಂಡ್ ಡಂಪ್ ಅಂದರೆ ಸುಮ್ಮನೆ ಮೇಲೆ ತೊಗೊಂಡೋಗಿ ಒಂದೇ ಸರಿ ಡಂಪ್ ಮಾಡೋ ಸ್ಟಾಕ್ಗಳು ಈ ಪೆನ್ನಿ ಸ್ಟಾಕ್ಗಳು. ಸೊ ದಯವಿಟ್ಟು ನಿಮ್ಮ ಕಷ್ಟಪಟ್ಟು ದುಡ್ಡನ್ನು ಈ ಥರ ವ್ಯರ್ಥವಾಗಿ ನೀವು ಉಪಯೋಗಿಸ್ಕೋಬೇಡಿ, ಓಕೆ? ನಾನು ಸಜೆಷನ್ ಮಾಡೋಕ್ಕೆ ಹೋಗಲ್ಲ, ಯಾವ ಸ್ಟಾಕ್ ತೊಗೋಬೇಕು ಅಂತಲೂ ಹೇಳೋಕ್ಕೆ ಹೋಗಲ್ಲ. ನಾನು ದಯವಿಟ್ಟು ನಿಮ್ಮ ದುಡ್ಡು ನೀವು ಕಾಪಾಡ್ಕೋಬೇಕಾಗತ್ತೆ. ಓಕೆ, ಇನ್ನೊಬ್ರು ಕೇಳಿದ್ದೀರಾ, ಸರ್ ನಾನು ಒಂದು SBI ಬ್ಲೂ ಚಿಪ್ SIP ಮಾಡ್ತಾ ಇದ್ದೀನಿ. ಓಕೆ, SIP ಕ್ಯಾನ್ಸಲ್ ಮಾಡಿ ನಾನು ಇನ್ವೆಸ್ಟ್ಮೆಂಟ್ ಮಾಡಲಾ ಅಂತ ಕೇಳ್ತಾ ಇದ್ದೀರಾ. ಮಾಡ್ಬೋದು, ಬೇಕಾದ್ರೆ ನಿಮಗೆ ಕಾನ್ಫಿಡೆನ್ಸ್ ಇದ್ರೆ, ನಾನು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಲ್ಲ ಅದನ್ನ ನೀವು ಡಿಸಿಪ್ಲಿನ್ ಆಗಿ ಮಾಡ್ತೀನಿ ಅಂತ ನಿಮಗೆ ಕಾನ್ಫಿಡೆನ್ಸ್ ಇದ್ರೆ ದಯವಿಟ್ಟು ಮಾಡಿ, ಓಕೆನಾ? ಖಂಡಿತ ಹೇಳ್ತಾ ಇದ್ದೀನಿ, ನೀವು ಯಾವ SIP ಯಾವ ಮ್ಯೂಚುವಲ್ ಫಂಡ್ಗಿಂತ ನೀವು ನಾನು ಹೇಳ್ಕೊಟ್ಟ ಒಂದು ಫಾರ್ಮುಲಾ ಒಂದು ಮೆಥಡ್ನ ನೀವು ಫಾಲೋ ಮಾಡಿದ್ರೆ ಖಂಡಿತ ನೀವು ನಿಮ್ಮ ಮ್ಯೂಚುವಲ್ ಫಂಡ್ಗಿಂತ ಜಾಸ್ತಿ ಪ್ರಾಫಿಟ್ ಮಾಡೋಕೆ ಸಾಧ್ಯತೆ ಇರುತ್ತೆ, ಓಕೆನಾ? ಸೊ ನೀವು ಖಂಡಿತ ಅದನ್ನು ಮಾಡ್ಬೋದು, ಓಕೆ? ಓಕೆ, ಇನ್ನೊಬ್ರು ಕೇಳ್ತಾ ಇದ್ದೀರಾ, ಸರ್ ನನ್ನೆ ಬುಕ್ ಬಗ್ಗೆ ಕೇಳಿದ್ರು, ಕನ್ನಡದಲ್ಲಿ ಹತ್ರ ನಂಗೆ ಒಳ್ಳೆ ಬುಕ್ ಯಾವುದು ಗೊತ್ತಿಲ್ಲ ಅಂತ ಹೇಳಿದ್ದೆ ನಾನು. ಸರ್ ನೀವು ಯಾಕೆ ಬರೀಬಾರ್ದು, ಕನ್ನಡದ ಒಂದು ಬುಕ್ ಬರೀರಿ ಅಂತ ಕೇಳಿದ್ದೀರಾ. ಸರ್ ಆ್ಯಕ್ಚುಲಿ ನಾನು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಬರೀಕ್ಕೆ ನನಗೆ ಅಷ್ಟೊಂದು ನನಗೆ ಹುಮ್ಮಸ್ಸಿಲ್ಲ, ಬರಿಬೋದೇ ನಮ್ಮ ಮುಂದೆ ಫ್ಯೂಚರಲ್ಲಿ. ಆದರೆ ನಾನು ಮಕ್ಕಳಿಗೋಸ್ಕರ ಒಂದು ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಒಂದು ಬುಕ್ ಬರಿಬೇಕಂತ ನನಗೆ ತುಂಬ ಆಸೆ ಇದೆ. ಆ ನಿಟ್ಟಿನಲ್ಲಿ ನಾನು ಕೆಲಸ ಕೂಡ ಮಾಡ್ತಾ ಇದ್ದೀನಿ ಮಕ್ಕಳು ಅಂದರೆ ಸ್ಕೂಲ್ ಮಕ್ಕಳಿಗೆ. ಅವಾಗಲಿಂದನೇ ಒಂದು ಫೈನಾನ್ಷಿಯಲ್ ಇಂಟೆಲಿಜೆನ್ಸ್, ದುಡ್ಡು ಅಂದರೆ ಏನು, ಸಾಲ ಅಂದರೆ ಏನು, ಇನ್ವೆಸ್ಟ್ಮೆಂಟ್ ಅಂದರೆ ಏನು, ಇನ್ಶೂರೆನ್ಸ್ ಅಂದರೆ ಏನು, ಪ್ರತಿಯೊಂದು ಬಾಂಡ್ ಅಂದರೆ ಏನು, ಪ್ರತಿಯೊಂದು ಗೊತ್ತಿರಬೇಕು ಮಕ್ಕಳಿಗೆ. ಅದು ಗೊತ್ತಾದರೆ ಅವ್ರಿಗೂ ನೆಕ್ಸ್ಟ್ ಅವರು ಯಾವಾಗ ಸಂಪಾದನೆ ಮಾಡೋಕ್ಕೆ ಎಲಿಜಿಬಿಲಿಟಿ ಆಗ್ತಾರೋ, ಯಾವಾಗ ಬರ್ತಾರೋ ಅವಾಗಲೇ ಅವ್ರು ಫುಲ್ ರೆಡಿಯಾಗಿ ಬಂದಿರ್ತಾರೆ. ನಮ್ಮ ಕರ್ನಾಟಕದಲ್ಲಿ ನಾವು ಕಂಪ್ಯಾರಿಟಿವ್ಲಿ ಈ ಗುಜರಾತ್ ಜನ, ಮಾರವಾಡಿಗಳು ಮತ್ತು ಪಂಜಾಬಿಗಳು ಮತ್ತು ಬನಿಯಾಸ್ ಅಂತ ಹೇಳ್ತಾರೆ ಅವ್ರುಗಳು, ತಮಿಳ್ನವರು, ಇವ್ರಿಗೆಲ್ಲರಿಗೂ ತುಂಬ ನಾಲೆಡ್ಜ್ ಇದೆ ದುಡ್ಡಿನ ಬಗ್ಗೆ, ಎಷ್ಟೊಂದು ನಾಲೆಡ್ಜ್ ಇದೆ. ನಮ್ಮ ಕರ್ನಾಟಕದಲ್ಲಿ ಅಷ್ಟೊಂದು ನಾವು ಈ ಸ್ಟಾಕ್ ಮಾರ್ಕೆಟ್ ಆಗಲಿ ಬಿಸ್ನೆಸ್ ಆಗಲಿ ಇದರಲ್ಲಿ ನಾವು ಅಷ್ಟೊಂದು ನಾವು ತೊಳ್ಕೊಂಡಿಲ್ಲ ನಮ್ಮಲ್ಲಿ ನಾವೇ. ಅಂದರೆ ನಾವೊಂಥರ ಈಸಿ ಗೋಯಿಂಗ್ ಅಂದರೆ ನಮಗೆ ಎಲ್ಲ ಲೈಫಲ್ಲಿ ಆರಾಮಾಗಿ ಸಿಗುತ್ತೆ, ನಮಗೆ ಆದಷ್ಟು ಸಿಗುತ್ತೆ. ಲೈಫಲ್ಲಿ ಆರಾಮ ಅಂದರೆ ದುಡ್ಡು ಅಂತ ತಿಳ್ಕೊಬೇಡಿ, ಕುಡಿಯೋಕ್ಕೆ ನೀರು, ನಮ್ಮ ವೆದರು, ಊಟ, ಪ್ರತಿಯೊಂದು ನಾವು ಕಂಪ್ಯಾರಿಟಿವ್ಲಿ ನಾವು ರಾಜಸ್ಥಾನ ಮರಳುಗಾಡೆಲ್ಲ ನೋಡ್ಕೊಂಬಿಟ್ರೆ ಕಷ್ಟ ಎಷ್ಟು ಕಷ್ಟಪಡ್ತಾರೆ ಅಂದರೆ ಅವ್ರುಗಳ ಜೀವನ ಮಾಡೋಕ್ಕೆ ನಮಗೆಲ್ಲ ತುಂಬ ಈಸಿ ಇದೆ. ಹಾಗಾಗಿ ನಮಗೊಂಥರ ಅಷ್ಟೊಂದು ನಾವು ಇದ್ರ ಬಗ್ಗೆ ನಾವು ಚಿಂತನೆ ಮಾಡಿಲ್ಲ. ಸೊ ಹಾಗಾಗಿ ನಾನು ಮಕ್ಕಳಿಗೋಸ್ಕರ ಒಂದೇನಾದರೂ ಮಾಡಬೇಕು ಅಂತ ತುಂಬ ಆಸೆ ಇದೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಆಮೇಲೆ ಯೋಚನೆ ಮಾಡ್ತೀನಿ, ಇನ್ನೂ ನಾನು ಅದ್ರ ಬಗ್ಗೆ
ಓಕೆ ನೆಕ್ಸ್ಟ್ ಓಕೆ ನನಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅಂತ ಕೇಳ್ತಾ ಇದೀರಾ, ಮತ್ತೆ ನನ್ನ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಕೇಳ್ತಾ ಇದೀರಾ, ನನ್ನ ದಿನಚರಿ ಏನು ಅಂತ ಕೇಳಕ್ ಒಂದು ವಿಡಿಯೋ ಮಾಡಿ ಅಂತ ಕೇಳ್ತಾ ಇದೀರಾ. ನಾನು ಅವಾಗಲೇ ಹೇಳಬೇಕು ಗೊತ್ತಿಲ್ಲ, ನಾನು ಅಷ್ಟೊಂದು ದೊಡ್ಡ ವ್ಯಕ್ತಿ, ನನ್ನ ಬಗ್ಗೆ ಒಂದು ವಿಡಿಯೋ ಮಾಡ್ಕೊಳಕ್ಕೆ ಅಂತ ಗೊತ್ತಿಲ್ಲ, ಬಟ್ ಟೈಮ್ ಬಂದಾಗ ಖಂಡಿತ ಮಾಡ್ತೀನಿ. ನನಗೊಂದು 10 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಸ್ಟಾಕ್ ಮಾರ್ಕೆಟಲ್ಲಿ. ಇನ್ನೊಬ್ರು ಕೇಳಿದ್ದೀರಾ ನೀವು ದುಡ್ಡು ಕಳ್ಕೊಂಡಿದ್ದೀರಾ ಅಂತ ಹೇಳಿದ್ದೀರಾ, ಖಂಡಿತ ಕಳ್ಕೊಂಡಿದ್ದೀನಿ, ಸೂಪರಾಗಿ ಕಳ್ಕೊಂಡಿದ್ದೀನಿ. ಅದೇ ಒಂದು ಬೇರೆ ಒಂದು ಫೇಸ್ ನಂದು. ನಾನು ನೀವುಗಳು ಏನು ಸಾಧಾರಣ ತಪ್ಪು ಮಾಡ್ತೀರಾ, ನಾನು ಹತ್ರ ಸಾಧಾರಣ ತಪ್ಪುಗಳು ಮಾಡಿ ಕೊನೆಗೆ ಯಾವುದು ಸರಿ ಯಾವ್ದು ತಪ್ಪು ಅಂತ ತಿಳುವಳಿಕೆ ಬಂದು ನಾನು ಇವಾಗ ಸ್ವಲ್ಪ ಈ ಮಟ್ಟಿಗೆ ಬರ್ತಾ ಇದ್ದೀನಿ. ಸೊ ಖಂಡಿತ ನಾನು ಕಳ್ಕೊಂಡಿದ್ದೀನಿ, ನನಗೊಂದು 10 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಸ್ಟಾಕ್ ಮಾರ್ಕೆಟಲ್ಲಿ. ಓಕೆ 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 ಇನ್ನೊಬ್ರು ಕೇಳ್ತಾರೆ, ನನ್ನ ತಂದೆ ಹತ್ರ ಒಂದು ಕೆಲವು ಸ್ಟಾಕ್ಗಳಿದೆ, ಅಂದರೆ ಸರ್ಟಿಫಿಕೇಟ್ ರೂಪದ ಸ್ಟಾಕ್ಗಳಿದೆ ಹಳೆ ಕಾಲದಲ್ಲಿ, ಅಂದರೆ 2004 ಮುಂಚಿನ ಸ್ಟಾಕ್ಗಳಿದೆ. ಅದನ್ನು ನಾನು ಡಿಮ್ಯಾಟ್ ಅಕೌಂಟ್ ಡಿಮೆಟ್ರಿಯಲೈಸ್ ಹೆಂಗೆ ಮಾಡ್ಕೊಳೋದು ಅಂತ ಕೇಳ್ತಾ ಇದ್ದೀರಾ. ಓಕೆ ನೀವು ಏನಿಲ್ಲ, ಒಂದು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ಒಬ್ಬ ಬ್ರೋಕರ್ ಹತ್ರ, ಒಂದು ಯಾರಾದರೂ ಬ್ರೋಕರ್, ಸ್ಯಾಸ್ ಆನ್ಲೈನ್ ಅಂತಲೇ ಅಲ್ಲ, ಝೀರೋದ ಎಲ್ಲಾದರೂ ಸರಿ, ನಿಮ್ಗೆ ಎಲ್ಲಿ ಇಷ್ಟನೋ ಅಲ್ಲೊಂದು ಒಂದು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ. ಓಪನ್ ಮಾಡಿ ಅವ್ರ ಹತ್ರ DRF ಫಾರ್ಮ್ ಅಂತ ಇದೆ, ಡಿಮೆಟ್ರಿಯಲೈಸ್ ರಿಕ್ವೆಸ್ಟ್ ಫಾರ್ಮ್ ಅಂತ ಇರ್ತದೆ, ಅದನ್ನು ಕೇಳಿದ್ರೆ ಅವ್ರು ಕೊಡ್ತಾರೆ. ಅದನ್ನು ಫಿಲ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಅವ್ರು ನಿಮ್ಮ ಸ್ಟಾಕನ್ನು ಡಿಮೆಟ್ರಿಯಲೈಸ್ ಮಾಡಿಕೊಡ್ತಾರೆ. ವೆರಿ ಸಿಂಪಲ್ ಆಗಿರುತ್ತೆ ಪ್ರೊಸೆಸ್ ಅದು, ನೀವು ಅದನ್ನ ನಿಮ್ಮ ಡಿಮ್ಯಾಟ್ ಓಪನ್ ಮಾಡಿದ ಮೇಲೆ ಅದನ್ನು ಮಾಡ್ಬೋದು. ಓಕೆ ಓಕೆ ಇನ್ನೊಬ್ರು ಕೇಳ್ತಾ ಇದ್ದೀರಾ, ಸರ್ ಸೂಪರ್ ಟ್ರೆಂಡ್ನಲ್ಲಿ 1 ಮಿನಿಟ್ ಕ್ಯಾಂಡ್ನಲ್ಲಿ ಬೈ ಸಿಗ್ನಲ್ ಇರುತ್ತೆ, 5 ಮಿನಿಟ್ ಕ್ಯಾಂಡ್ನಲ್ಲಿ ಸೆಲ್ ಸಿಗ್ನಲ್ ಇರುತ್ತೆ, 10 ಮಿನಿಟ್ ಕ್ಯಾಂಡ್ನಲ್ಲಿ ಮತ್ತೆ ಬೈ ಸಿಗ್ನಲ್ಸ್ ಇರುತ್ತೆ, ಯಾವುದನ್ನು ಫಾಲೋ ಮಾಡಬೇಕು ಅಂತ ಕೇಳ್ತಾ ಇದ್ದೀರಾ. ಸರ್ ನಾನು ಹೊಸ ಟೆಕ್ನಿಕ್ ಅಂತ ಒಂದು ವಿಡಿಯೋ ಮಾಡಿದ್ದೀನಿ, ನಂದು ಯಾವುದೋ ಒಂದು ಡೈಲಿ ಅನಾಲಿಸ್ ಮಾಡಿದ್ದೀನಿ, ಅದರಲ್ಲಿ ಮೂವಿಂಗ್ ಆವ್ರೇಜ್ ಒಂದು ಎಕ್ಸಾಂಪಲ್ ತೊಗೊಂಡು ಒಂದು ವಿಡಿಯೋ ಮಾಡಿಕೊಟ್ಟಿದ್ದೀನಿ. ಅದರಲ್ಲಿ ನೋಡಿ ನೋಡಿ ವೆರಿ ಸಿಂಪಲ್ ಆಗಿ ಹೇಳ್ತೀನಿ, ಮೂರು ಟೈಮ್ ಫ್ರೇಮ್ ನೋಡಬೇಡಿ, 2 ಟೈಮ್ ಫ್ರೇಮ್ ನೋಡಿ. ಹೈಯರ್ ಟೈಮ್ ಫ್ರೇಮಲ್ಲಿ ಏನು ಟ್ರೆಂಡ್ ಇದೆಯೋ, ಹೈಯರ್ ಟೈಮಲ್ಲಿ ಅಕಸ್ಮಾತ್ ಬೈ ಸಿಕ್ಕಿದ್ರೆ ನೀವು ಅಲ್ಲಿ ಬೈ ಮಾಡಬಾರ್ದು. ಈ ಸ್ಮಾಲ್ ಟೈಮ್ ಫ್ರೇಮಲ್ಲಿ ನೀವು ಬೈ ಮತ್ತು ಸೆಲ್ ಮಾಡ್ಕೋತಾ ಇರಬೇಕಲ್ವಾ. ಸೊ ಹೈಯರ್ ಟೈಮ್ ಫ್ರೇಮಲ್ಲಿ ನಿಮಗೆ ಬೈ ಸಿಕ್ಕಿದ್ರೆ ಲೋವರ್ ಟೈಮ್ ಫ್ರೇಮಲ್ಲಿ ನೀವು ಬೈ ಮಾಡ್ತಾ ಇರಬೇಕು, ಸೆಲ್ ಸಿಗ್ನಲ್ ಸಿಕ್ಕಿದ್ರೆ ಮುಟ್ಟಕ್ಕೆ ಹೋಗಬಾರ್ದು ಅದನ್ನ. ಹೈಯರ್ ಟೈಮ್ ಫ್ರೇಮಲ್ಲಿ ಸೆಲ್ ಸಿಗ್ನಲ್ ಬಂದಾಗ ಲೋವರ್ ಟೈಮ್ ಫ್ರೇಮಲ್ಲಿ ಬರೀ ಸೆಲ್ ಮಾಡಬೇಕು, ಬೈ ಮಾಡಕ್ಕೆ ಹೋಗಬಾರ್ದು. ಓಕೆನಾ, ನಿಮ್ಮ ಎಂಟ್ರಿ ಎಕ್ಸಿಟ್ ಸ್ಟಾಪ್ ಲಾಸ್ ಎಲ್ಲ ಲೋವರ್ ಟೈಮ್ ಫ್ರೇಮಲ್ಲಿ ಇರುತ್ತೆ, ಹೈಯರ್ ಟೈಮ್ ಫ್ರೇಮ್ ಬರೀ ಟ್ರೆಂಡ್ ಯಾವುದಂತ ಕಂಡಿಟ್ಕೊಳ್ಳೋಕೆ ಯೂಸ್ ಮಾಡ್ತಾ ಇರ್ತೀರಾ. ಓಕೆನಾ, ಸೊ 3 ಟೈಮ್ ಫ್ರೇಮ್ ಯೂಸ್ ಮಾಡಕ್ಕೆ ಹೋಗ್ಬಿಟ್ಟು ಕನ್ಫ್ಯೂಸ್ ಆಗಿಬಿಡ್ತೀರಾ, ಯಾವ್ದಾದ್ರು 2 ಟೈಮ್ ಫ್ರೇಮ್ ಇಟ್ಕೊಳ್ಳಿ. ಓಕೆ, ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ದಯವಿಟ್ಟು ನೋಡಿ. ಓಕೆ, ಸೊ ಓಕೆ, ಎನಿ ಎಫೆಕ್ಟ್ ಫ್ರಮ್ ಸೇಬಿ ನ್ಯೂ ಮಾರ್ಜಿನ್ ರೂಲ್ಸ್ ಫಾರ್ ಶಾರ್ಟ್ ಸೆಲ್ಲಿಂಗ್? ಶಾರ್ಟ್ ಸೆಲ್ಲಿಂಗ್ಗೆ ಸೇಬಿಯ ಹೊಸ ಮಾರ್ಜಿನ್ ರೂಲ್ಸ್ ಇಂದ ಏನಾದರೂ ಪ್ರಾಬ್ಲಮ್ ಆಗಿದ್ದೆ ಆಗತ್ತಾ ಅಂತ ಹೇಳ್ತಾ ಇದೀರಾ. ಸರ್ ಸಂಡೇ ನಾನು ಗ್ಯಾನ್ ವಿಡಿಯೋ ಮಾಡಿದ್ದೀನಿ ಇದೇ ವಿಷಯದಲ್ಲಿ, ಅದನ್ನು ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಲೆವರೇಜ್ ಇರಲ್ಲ, ಅಷ್ಟೇ ಸಿಂಪಲ್, ಅದರಿಂದ ಏನು ಎಫೆಕ್ಟ್ ಆಗುತ್ತೋ ಆ ಎಫೆಕ್ಟ್ ಆಗುತ್ತೆ, ಬೇರೆ ಎಲ್ಲ ಮಾಡ್ಬೋದು ನೀವು. ಓಕೆ 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 ಇನ್ನೊಬ್ರು ಕೇಳ್ತಾ ಇದ್ದೀರಾ, ನಾನು ಶಾರ್ಟ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡಬೇಕು 1-2 ತಿಂಗಳಿಗೆ, ಯಾವ ಟೈಮ್ ಫ್ರೇಮ್ ಯೂಸ್ ಮಾಡಬೇಕು ಅಂತ ಕೇಳ್ತಾ ಇದ್ದೀರಾ. ನಿಮ್ಮ ವಿಷನ್ 1-2 ತಿಂಗಳು ಆಗಿದ್ರೆ ನೀವು ಅವರ್ಲಿ ಡೈಲಿ ಚಾರ್ಟ್ಗಳು ಯೂಸ್ ಮಾಡ್ಬೋದು. ನೀವು 2 ಟೈಮ್ ಫ್ರೇಮ್ ಯೂಸ್ ಮಾಡಿದ್ರೆ ಅವರ್ಲಿ ಡೈಲಿ ಯೂಸ್ ಮಾಡಿ, 1 ಟೈಮ್ ಫ್ರೇಮ್ ಯೂಸ್ ಮಾಡಿದ್ರೆ ಡೈಲಿ ಚಾರ್ಟ್ ಯೂಸ್ ಮಾಡಿಕೊಂಡು ನೀವು ಎಂಟ್ರಿ ತೊಗೋಬೋದು ಶಾರ್ಟ್ ಟರ್ಮ್ಗಾದ್ರೆ, 1-2 ಮಂತ್ಸ್ ನಿಮ್ಮ ಟೈಮ್ ಫ್ರೇಮ್ ಆಗಿದ್ರೆ. ಓಕೆ ಓಕೆ, ವಾಟ್ಸ್ ದ ಹಾರ್ಡೆಸ್ಟ್ ಮಿಸ್ಟೇಕ್ ಟು ಅವಾಯ್ಡ್ ವೈಲ್ ಟ್ರೈನಿಂಗ್? ಏನು ಹಾರ್ಡೆಸ್ಟ್ ಮಿಸ್ಟೇಕ್ ಏನು ಅಂತ ಕೇಳ್ತಾ, ತುಂಬ ಕಷ್ಟವಾದ ಒಂದು ತಪ್ಪನ್ನ ಅವಾಯ್ಡ್ ಮಾಡೋದು ಹೆಂಗೆ ಅಂತ ಕೇಳ್ತಾ ಇದ್ದೀರಾ. ನೋಡಿ, ಹಾರ್ಡೆಸ್ಟ್ ಮಿಸ್ಟೇಕ್ ಯಾವುದು ಅಂತ ಕೇಳ್ತಾ ಇದ್ದಾರೆ, ಹೆಂಗೆ ಅಂತ ಕೇಳ್ತಾರೆ, ಯಾವುದು ಹಾರ್ಡೆಸ್ಟ್ ಅದನ್ನು ತಪ್ಪಿಸ್ಕೊಳ್ಳೋಕೆ ಆಗಲ್ಲ ಯಾವುದು ಅಂತ ಕೇಳ್ತಾ ಇದ್ದೀರಾ ನೀವು. ಅದು ಯಾವುದು ಅಂದರೆ ನಮ್ಮ ಗ್ರೀಡ್, ಅತಿ ಆಸೆ, ಫೋಮೋ ಅಂತಲೂ ಹೇಳ್ತಾರೆ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಹಲವಾರು ಸೈಕಾಲಜಿಕಲ್ ಪ್ಯಾರಾಮೀಟರ್ಸ್ ಇರುತ್ತೆ. ಫೋಮೋ ಅಂದರೆ ಈಗ ಮಾರ್ಕೆಟ್ ಮೇಲೋಗ್ತಾ ಇರುತ್ತೆ, ಹೋಗ್ಬಿಟ್ಟು ವಾಪಸ್ ಎಲ್ಲೋ ಒಂದು ಕಡೆ ಸ್ಟಾಪ್ ಆಗ್ತಾ ಇರ್ತಾರೆ, ಆ ಟೈಮಲ್ಲಿ ನೀವು ಅಯ್ಯೋ ನಾನು ಮಿಸ್ ಆಗುತ್ತಲ್ಲ ಅಂತ ಆತರಪಟ್ಟು ನಿಮ್ಮ ಟೆಕ್ನಿಕ್ ಹೇಳ್ಕೊಡ್ತಾರಲ್ಲ ಏನೂ ಇಲ್ಲ, ಆತರಪಟ್ಟು ನುಗ್ಗಿರ್ತೀರ, ಅದನ್ನೊಂದು ಗ್ರೀಡ್, ಅದು ಅತಿ ಆಸೆ ಅಂತ ಹೇಳ್ತಾರೆ. ಅದನ್ನು ತಪ್ಪಿಸ್ಕೊಳ್ಳೋದು ತುಂಬ ಕಷ್ಟ. ಅತಿ ಆಸೆ, ಭಯ, ಇದು ಎರಡರ ಮೇಲೆ ನೀವು ಕಂಟ್ರೋಲ್ ಸಿಕ್ಕಿದ್ರೆ ನೀವು ಸ್ಟಾಕ್ ಮಾರ್ಕೆಟ್ ಟ್ರೇಡರಲ್ಲಿ ಸೂಪರಾಗಿ ಹೋಗ್ಬೋದು. ಇದು ಸರ್ವೇ ಸಾಧಾರಣವಾಗಿ ನಾವು ಮನುಷ್ಯರು ಅದರಲ್ಲಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಇದರ ನೀವು ಸ್ಪಿರಿಚುವಲಿ ಅಂದರೆ ಧ್ಯಾನ ಗಿನ ಮಾಡಿ ಮೆಡಿಟೇಷನ್ ಮಾಡಿ ಸ್ಪಿರಿಚುವಲಿ ತುಂಬ ಸ್ಟ್ರಾಂಗ್ ಆಗಿದ್ರೆ ನೀವು ಅದನ್ನು ಕಂಟ್ರೋಲ್ ಮಾಡ್ಕೋಬೋದು. ಅಕಸ್ಮಾತ್ ನೀವು ಆ ಥರ ಮಾಡ್ತಿಲ್ಲ, ಆ ಥರ ಕಂಟ್ರೋಲ್ ಇಲ್ಲ ಅಂದರೆ ನೀವು ರೂಲ್ಸ್ಗಳು ಹೇಳ್ಕೊಡ್ತೀನಿ ನಾನು. ಯಾವುದೇ ಟ್ರೇಡಿಂಗ್ ನಾನು ಅಂತಲ್ಲ, ಯಾರೇ ಹೇಳ್ಕೊಟ್ರು ನಿಮಗೆ, ಟ್ರೇಡಿಂಗ್ ಸಿಸ್ಟಮಲ್ಲಿ ಕೆಲವು ರೂಲ್ಸ್ಗಳಿರುತ್ತೆ, ಆ ರೂಲ್ಸ್ನ ನೀವು ಚಾಚು ತಪ್ಪದೆ ಫಾಲೋ ಮಾಡಬೇಕು. ಅವಾಗ ನಿಮ್ಮ ಸೈಕಾಲಜಿ ಕೆಲಸಕ್ಕೆ ಬರಲ್ಲ, ನಿಮ್ಮ ರೂಲ್ಸ್ಗಳು ಫಾಲೋ ಮಾಡಬೇಕು ಯಾವತ್ತು. ಅದನ್ನು ಮಾಡಿದ್ರೆ ನೀವು ಖಂಡಿತ ನೀವು ಇದೆರಡರಲ್ಲಿ ಗೆಲ್ಬೋದು. ಭಯ ಮತ್ತು ಇತಿಹಾಸ, ಇದೆರಡು ತುಂಬ ತುಂಬ ದೊಡ್ಡ ಪ್ರಾಬ್ಲಮ್ ಗೆಲ್ಲಕ್ಕೆ ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿ. ಸರ್ ನಿಮಗೆ ಸಪ್ರೇಟ್ ಸ್ಟೂಡೆಂಟ್ಸ್ ಇದ್ದಾರಾ? ಓಕೆ, ನಿಮಗೆ ಸಪ್ರೇಟ್ ಸ್ಟೂಡೆಂಟ್ ಇದ್ದಾರಲ್ಲ, ಅದರಲ್ಲಿ ನನಗೆ ಜಾಯ್ನ್ ಆಗಬೇಕು. ನೋಡಿ, ಓಕೆ, ಕೋವಿಡ್ಗೆ ಮುಂಚೆ ನಾನು ಕ್ಲಾಸಸ್ ಮಾಡ್ತಾ ಇದ್ದೆ. ನಾನು ಏನು Stage 1 to Stage 5 ಏನು ನಾನು ರೆಕಾರ್ಡ್ ಮಾಡಿ ನಿಮ್ಗೆ ಕೊಡ್ತಾ ಇದ್ದೀನಿ, ಅದನ್ನು ನಾನು ಕ್ಲಾಸ್ ರೂಮಲ್ಲಿ ಹೋಗಿ ನಾನು ಟೀಚ್ ಮಾಡ್ತಾ ಇದ್ದೆ ಮೊದಲೆಲ್ಲನೂ. ಈಗ ಕೋವಿಡಿಂದ ನಾನು ಕ್ಲಾಸ್ ರೂಮ್ ಟೀಚಿಂಗ್ ಮಾಡೋಕ್ಕಾಗಲ್ಲ, ಪ್ಲಸ್ ನಾನು ಆನ್ಲೈನ್ ಟ್ರೈನಿಂಗ್ ಮಾಡೋದು. ಯಾಕಂದರೆ ನೋಡಿ, ಆನ್ಲೈನ್ ಟ್ರೈನಿಂಗ್ ಮಾಡಿದ್ರೆ ಮ್ಯಾಕ್ಸಿಮಮ್ ಒಂದು 200-300 ಜನ ನಾನು ಅಟೆಂಡ್ ಮಾಡ್ಬೋದು ಅಲ್ವಾ.
ಇನ್ನೂರು ಮುನ್ನೂರು ಅಟೆಂಡ್ ಮಾಡ್ಬೋದು. ಅದಕ್ಕೆ ಕಂಟಿನ್ಯೂಸ್ ನಾನು ಮಾಡ್ತಾ ಇರಬೇಕಂದ್ರೆ ನಂದು ಎನರ್ಜಿ ವೇಸ್ಟ್ ಆಗ್ತಾ ಇರುತ್ತೆ. ಹಾಗಾಗಿ ಇದನ್ನೆಲ್ಲ ನಾನು ಒಂದು ರೆಕಾರ್ಡ್ ಮಾಡಿ ತುಂಬ ಬ್ಯೂಟಿಫುಲ್ ಆಗಿ ನಾನು ಮಾಡಿಟ್ಟಿರ್ತೀನಿ. ಸೊ ದಟ್ ಏನೋ ನೀವೇನೇ ಹೋಗಿ ಎಸ್ಸರಿಗೆ ಬೇಕಾದ್ರೆ ರಿವೈಂಡ್ ಮಾಡಿಕೊಂಡು ನೋಟ್ಸ್ ಬರ್ಕೊಂಡು ಆರಾಮಾಗಿ ನೀವು ನೋಡಲಿ ಅಂತ ಈ ಥರ ಒಂದು ಎಫರ್ಟ್ ಹಾಕಿ ನಾನು ಮಾಡ್ತಾ ಇದ್ದೀನಿ. ಸೊ ಈಗ ಸದ್ಯಕ್ಕಂತೂ ನಾನು ಸ್ಟೂಡೆಂಟ್ಸ್ಗಳನ್ನ ತೊಗೋತಾ ಇಲ್ಲ, ಮುಂದೆ ತೊಗೊಂಡಾಗ ನಿಮಗೆ ಹೇಳ್ತೀನಿ. ಬಟ್ ಸದ್ಯಕ್ಕಂತೂ ನಾನು ನೀವು ಸ್ಟೇಜ್ ಒನ್ ಟು ಸ್ಟೇಜ್ ಫೈವ್ ಅಫೋರ್ಡಬಲ್ ತುಂಬ ಚೀಪಾಗಿರುತ್ತೆ, ತುಂಬ ಚೆನ್ನಾಗೂ ಇರುತ್ತೆ. ಅಷ್ಟು ಮಾಡೋ ನಿಮ್ಗೆ ಬೇಕಾದಷ್ಟು ಇನ್ನು ನಿಮ್ಗೆ ಇನ್ಯಾವ ಕೋರ್ಸು ಬೇಕಾಗಲ್ಲ ನಿಮಗೆ ಮಾರ್ಕೆಟಲ್ಲಿ. ಓಕೆನಾ, ಅದು ಅದು ನನಗೆ ಅನ್ಸುತ್ತೆ, ಬಟ್ ನಿಮಗೆ ಬಿಟ್ಟಿದ್ದು ಕೊನೆಗೆ. ಸೊ ಸರ್ ನಿಮಗೆ ಓಕೆ ಆಯಿತು. ಸೊ ಓಕೆ, ನಿಮ್ಮ ಇಚಿಮೊಕ್ಕು ಕ್ಲೌಡ್ ಇನ್ಪುಟ್ಸ್ ಕೊಡಿ, ಅದು ಸೆಟ್ಟಿಂಗ್ಸ್ ಕೊಡಿ ಅಂತ ಕೇಳ್ತಾ ಇದ್ದೀರಾ. ಮತ್ತು ಮೊಬೈಲ್ನಲ್ಲಿ ಇಚಿಮೊಕ್ಕು ಹಾಕಬೋದಾ ಅಂತ ಕೇಳ್ತಾ ಇದ್ದೀರಾ. ಇಚಿಮೊಕ್ಕು ಸ್ಟ್ಯಾಂಡರ್ಡ್ ಸರ್, ನೀವು ಟ್ರೇಡಿಂಗ್ ವ್ಯೂಲಿ ಏನು ಸ್ಟ್ಯಾಂಡರ್ಡ್ ಇಚಿಮೊಕ್ಕು ಇದೆ ಅದನ್ನೇ ಯೂಸ್ ಮಾಡಿ, ಅದನ್ನು ಏನು ಟ್ವೀಕ್ ಮಾಡೋಕ್ಕೆ ಹೋಗ್ಬೇಡಿ. ಆ ಟ್ವೀಕ್ ಮಾಡೋಕ್ಕೆ ತುಂಬ ಒಂದು ತುಂಬ ದೊಡ್ಡ ನಾಲೆಡ್ಜ್ ಬೇಕು, ಅದು ಬೇಕಾಗಿಲ್ಲ ಅಷ್ಟೊಂದು ನಮ್ಮ ಮಾರ್ಕೆಟ್ಗೆ. ಅದು ಬೇರೆ ಬೇರೆ ಕರೆನ್ಸಿ ಮಾರ್ಕೆಟಲ್ಲಿ ಅಲ್ಲೆಲ್ಲ ಬೇಕಾಗ್ಬೋದೇನೋ, ಬಟ್ ನಮ್ಮ ಮಾರ್ಕೆಟಲ್ಲಿ ಯಾವ ಸ್ಟಾಕ್ಗಾಗಲಿ ಅದಕ್ಕೆಲ್ಲದಕ್ಕೂ ಇಚಿಮೊಕ್ಕು ಸ್ಟ್ಯಾಂಡರ್ಡ್ ವ್ಯಾಲ್ಯೂಸೇ ಹಾಕ್ಕೊಳ್ಳಿ ಅಷ್ಟು ಬೇಕಾದಷ್ಟು. ಮೊಬೈಲಲ್ಲಿ ಕೂಡ ನೀವು ಇಚಿಮೊಕ್ಕು ಹಾಕೋಬೋದು, ಟ್ರೇಡಿಂಗ್ ವ್ಯೂ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡ್ರೆ ಅಲ್ಲಿ ಕೂಡ ನೀವು ಹಾಕೋಬೋದು. ಸರ್ ಯು ಎಸ್, ಓಕೆ ಸರ್, ನಾವು ಯು ಎಸ್ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಮಾಡ್ಬೋದಾ ಅಂತ, ಯಾವ್ಯಾವ ಕಂಟ್ರಿ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಮಾಡ್ಬೋದು ಅಂತ ಕೇಳಿದ್ದೀರಾ. ಇದನ್ನ ಆಲ್ರೆಡಿ ಆನ್ಸರ್ ಮಾಡಿದ್ದೀನಿ. ನೀವು ಇಂಡಿಯನ್ ಆದರೆ ಬೇರೆ ಕಂಟ್ರಿ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಮಾಡೋಕ್ಕಾಗಲ್ಲ, ಅದು ಇಲ್ಲೀಗಲ್. ಓಕೆ, ಅದು ಮಾಡೋಂಗಿಲ್ಲ. ನೀವು ಹೂಡಿಕೆ ಮಾಡಬಹುದು, $2.5 million ತನಕ ನೀವು ಹೂಡಿಕೆ ಮಾಡಬಹುದು, ಆದರೆ ನೀವು ಟ್ರೇಡಿಂಗ್ ಮಾಡೋಕ್ಕಾಗಲ್ಲ. ಸ್ಪೆಕ್ಯುಲೇಟಿವ್ ಟ್ರೇಡಿಂಗ್ ಮಾಡೋಕ್ಕಾಗಲ್ಲ, ನಾನ್ ಸ್ಪೆಕ್ಯುಲೇಟಿವ್ ಇನ್ವೆಸ್ಟ್ಮೆಂಟ್ಸ್ ಕೂಡ ನೀವು ಮಾಡಬಹುದು. ಓಕೆ, ಅದರಲ್ಲಿ ಫ್ಯೂಚರ್ ಅಂಡ್ ಆಪ್ಷನಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಕೆಲವೇ ಹಲವಾರು ರೂಲ್ಸ್ಗಳಿದೆ, ಅದರಲ್ಲಿ ಅಷ್ಟೊಂದೆಲ್ಲ ಅಷ್ಟೊಂದೆಲ್ಲ ಹೇಳೋಕ್ಕೆ ನನಗೆ ಟೈಮ್ ಇಲ್ಲ. ಬಟ್ ಅದರ್ವೈಸ್ ನೀವು ನಾನ್ ಸ್ಪೆಕ್ಯುಲೇಟಿವ್ ಟ್ರೇಡಿಂಗ್ ಮಾಡ್ಬೋದು ಅಥವಾ ನಾನ್ ಸ್ಪೆಕ್ಯುಲೇಟಿವ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಸ್ಪೆಕ್ಯುಲೇಟಿವ್ ಟ್ರೇಡಿಂಗ್ ಮಾಡೋಕ್ಕಿಲ್ಲ. ಓಕೆ ಸರ್, ಯಾವ ಯಾವ ಸೀಸನ್ನಲ್ಲಿ ಯಾವ ಯಾವ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು, ಇದರ ಬಗ್ಗೆ ಒಂದು ವಿಡಿಯೋ ಮಾಡಬಹುದಾ ಪ್ಲೀಸ್? ಓಕೆ, ಸೊ ಅದಿದೆ ಸರ್, ಫ್ಯಾಕ್ಟ್ರಿ ಇದೆ. ಒಂದು ದೀಪಾವಳಿ ಟೈಮಲ್ಲಿ ಕೆಲವು ಸ್ಟಾಕ್ಗಳು ಮೂವ್ ಆಗುತ್ತೆ, ನ್ಯೂ ಇಯರ್ ಟೈಮಲ್ಲಿ ಕೆಲವು ಸ್ಟಾಕಲ್ಲಿ ಮೂವ್ ಆಗುತ್ತೆ, ಮಾರ್ಚ್ ಏಪ್ರಿಲ್ ಎಕ್ಸಾಮ್ ಮುಗಿಯೋ ಟೈಮಲ್ಲಿ ಈ ಎಂಟರ್ಟೈನ್ಮೆಂಟ್ ಸ್ಟಾಕ್ಗಳು PVR ಮತ್ತು ಯಾವ ಇಂಥದ್ದೆಲ್ಲ ಐನಾಕ್ಸ್ ಇಂಥದ್ದೆಲ್ಲ ಚೆನ್ನಾಗಿ ಮೂವ್ ಆಗುತ್ತೆ, ಅದೆಲ್ಲ ಇದೆ. ಅಷ್ಟೊಂದು ನಾನು ಹೋಗಕ್ಕೆ ಹೋಗಲ್ಲ, ಯಾಕಂದ್ರೆ ನಾನು ಬಿಲೀವ್ ಮಾಡೋ ಚಾರ್ಟಲ್ಲಿ ಆ ಚಾರ್ಟ್ ಎಲ್ಲ ವಿಷಯ ಹೇಳ್ಬಿಡುತ್ತೆ, ಯಾವ ಸೀಸನ್ನು ಯಾವಿದು ಯಾವುದು ಅಂತ ಕಂಪ್ಲೀಟ್ ಎಲ್ಲ ಚಾರ್ಟೇ ಫುಲ್ ನ್ಯೂಸ್ ಹೇಳ್ಬಿಡುತ್ತೆ. ನಾನು ನಂಬ್ತಿರೋ ಬಿಡ್ತಿರೋ ನಾನು ನ್ಯೂಸೇ ನೋಡಲ್ಲ, ಯಾವ ಬರೀ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅಲ್ಲ, ಬೇರೆ ಯಾವ ನ್ಯೂಸ್ ನೋಡೋಕೆ ಹೋಗಲ್ಲ ನಾನು. ಆಯ್ತಾ, ಅಷ್ಟೊಂದು ಇಂಪಾರ್ಟೆಂಟ್ ಇದ್ರೆ ಹೆಂಗೋ ನಂಗೆ ಗೊತ್ತಾಗ್ಬಿಡುತ್ತೆ, ಯಾರೋ ವಾಟ್ಸಪ್ಪಲ್ಲಿ ಕಳಿಸ್ತಾರೋ, ಯಾರೋ ಒಬ್ರು ಹೇಳ್ತಾರೋ, ಫೋನ್ ಮಾಡ್ತಾರೋ, ಇನ್ನೊಂದಾಗಿ ಒಟ್ಟು ಹೇಳ್ತಾರೆ. ಸೊ ನನಗೆ ನ್ಯೂಸ್ ಅನ್ನೋದೆಲ್ಲ ಬೇಡದೇ ಇರೋಂಥ ವಸ್ತುಗಳು, ಸೊ ನಾನು ನ್ಯೂಸೇ ನೋಡೋಕೆ ಹೋಗಲ್ಲ. ಸೊ ಹಾಗಾಗಿ ಚಾರ್ಟ್ ಏನಿದೆ ಅದೇ ಒಂದು ಸೋರ್ಸ್ ಆಫ್ ಟ್ರೂತ್, ಆ ಚಾರ್ಟ್ ನೋಡಿಕೊಂಡ್ರೆ ನಿಮ್ಗೆ ಸಾಕು, ಪ್ರತಿಯೊಂದು ಇನ್ಫಾರ್ಮೇಶನ್ ಸಿಕ್ಬಿಡುತ್ತೆ. ಓಕೆನಾ, ಸೊ ಸೆಕ್ಟರ್ ರೊಟೇಷನ್ ಕೂಡ ನಾನು ಚಾರ್ಟಲ್ಲಿ ನೋಡ್ತಾ ಇರ್ತೀನಿ. ಸೊ ಇದಿದೆ ಅಂದರೆ ಹೇಳಿದ್ನಲ್ಲ, ಎಕ್ಸಾಮ್ ಎಲ್ಲ ಮುಗಿದ ಮೇಲೆ ಜನ ಫಿಲಮ್ಗೆಲ್ಲ ಜಾಸ್ತಿ ಹೋಗ್ತಾರೆ, ಐನಾಕ್ಸ್ ಹೋಗ್ತಾರೆ, PVR ಈ ಥರ ಎಂಟರ್ಟೈನ್ಮೆಂಟ್ ಸ್ಟಾಕ್ಗಳು ಮತ್ತು ಟೂರಿಸಮ್ ಸ್ಟಾಕ್ಗಳು ಇಂಥದ್ದೆಲ್ಲ ಹೋಗುತ್ತೆ, ಆ ಥರ ಎಲ್ಲ ಇದೆ. ಆದರೆ ನಂಗೆ ಅಷ್ಟೊಂದು ನಾನು ಅದನ್ನ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಓಕೆ ಸರ್, ಓಕೆ, ವೆರಿ ಇಂಪಾರ್ಟೆಂಟ್ ಒಬ್ರು ಪಾಯಿಂಟ್ ನಾನು ಮಾತಾಡಬೇಕಂತ ಇದ್ದೆ. ಇವತ್ತು ಒಬ್ರು ಹೇಳ್ತಾ ಇದ್ರ, ನಾನು ಇವತ್ತು 85,000 ಅರ್ನ್ ಮಾಡಿದೆ, ಥ್ಯಾಂಕ್ ಯು ಸರ್ ಅಂತ ಹೇಳ್ತಾ ಇದ್ದೀರಾ ನನಗೆ. ನೀವು ನನ್ನ ವಿಡಿಯೋ ನೋಡಿ ಅರ್ನ್ ಮಾಡಿದ್ರಾ ಅಥವಾ ಇಲ್ಲ ಗೊತ್ತಿಲ್ಲ ನನಗೆ, ಆದರೆ ಒಂದು ವಿಷಯ ನಾನು ಹೇಳ್ತಿದ್ದೀನಿ, ನಾನು ನೀವು ನನಗೆ ನಾನು ಇಷ್ಟು ದುಡ್ಡು ಸಂಪಾದನೆ ಮಾಡಿದೆ ಅಂತ ಹೇಳಿದ್ರೆ ನಂಗೆ ಖುಷಿ ಆಗಲ್ಲ. ಆಯಿತಾ, ಯಾಕೆ ಹೇಳ್ತೀನಿ ಅಂತ ತಿಳ್ಕೊಳ್ಳಿ. ನಾನು ಇಷ್ಟು ದುಡ್ಡು ಸಂಪಾದನೆ ಮಾಡಿದೆ ನಂಗೆ ಖುಷಿ ಆಗಲ್ಲ, ನೀವು ನನಗೆ ಏನು ಹೇಳಬೇಕು ಅಂದರೆ ನನ್ನ ರಿಸ್ಕು 85,000 ಅರ್ನ್ ಮಾಡೋಕ್ಕೆ ನನ್ನ ರಿಸ್ಕು ನಾನು 10,000 ಇತ್ತು, ಸ್ಟಾಪ್ ಲಾಸ್ ಇಟ್ಟಾಗಿದ್ರೆ 10,000 ಹಿಟ್ ಆಗ್ತಾ ಇತ್ತು, ಬಟ್ ನಾನು 85,000 ಮಾಡಿದೆ. ಈ ಥರ ಹೇಳಿದ್ರೆ ನನಗೆ ಓ 1:8 ರಿಸ್ಕ್ ರಿವಾರ್ಡ್ ಇತ್ತು, ವೆರಿ ಗುಡ್ ಅಂತ ಹೇಳ್ತೀನಿ. ಅಕಸ್ಮಾತ್ ನಿಮ್ಮ ರಿಸ್ಕು 85,000 ಆಗ್ತದೆ ಅಂತ ತಿಳ್ಕೊಳ್ಳಿ, ಅಂದರೆ ಸೋತ್ರೆ 85,000 ಹೋಗ್ತಿತ್ತು, ಬಂದರೂ 85,000 ಬರ್ತೀವಿ ಅಂದರೆ ಸರ್ ಖಂಡಿತ ಆ ಕೆಲಸ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ಅಲ್ವಾ. ಸೊ ನೀವು ದುಡ್ಡು ಎಷ್ಟು ಅರ್ನ್ ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನೀವು ರಿಸ್ಕ್ ಎಷ್ಟು ತೊಗೊಂಡ್ರಿ ಆ ಅರ್ನ್ ಮಾಡೋಕ್ಕೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಈ ಥರ ಒಂದು ಫೈನ್ ಪಾಯಿಂಟೇ ಜನ ಬಿಟ್ಬಿಡ್ತಾರೆ. ಹಾಗಾಗಿ ಇದೊಂಥರ ನಿಜವಾಗ್ಲೂ ಸ್ಟಾಕ್ ಮಾರ್ಕೆಟ್ ಹೆಂಗೆ ಅಂದರೆ ಸ್ಟಾರ್ಟಿಂಗಲ್ಲಿ ನಿಮ್ಗೆ ಒಂದ್ಸರಿ ದುಡ್ಡು ಕೊಡೋಂಗೆ ಕೊಟ್ಬಿಡುತ್ತೆ, ಆಮೇಲೆ 85,000 ಅಲ್ಲ 2.5 lakh ಕಿತ್ಕೊಳ್ಳೋ ಚಾನ್ಸ್ ಇರುತ್ತೆ ಅಲ್ವಾ. ಸೊ ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ. ನೀವು ಯಾವತ್ತಿದ್ರು ಟ್ರೇಡ್ ನೀವು ಅರ್ನ್ ಮಾಡೋದು ನಂಗೆ ಖುಷಿನೇ, ಆದರೆ ಯಾವ ರೀತಿ ಅರ್ನ್ ಮಾಡಿದ್ರಿ, ಯಾವ ಥರ ರಿಸ್ಕ್ ತೊಗೊಂಡ್ರಿ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟ್. ಅದ್ರ ಬಗ್ಗೆ ಸ್ವಲ್ಪ ನೀವು ಜ್ಞಾನ ವಹಿಸಿ. ಓಕೆನಾ, ಸೊ ನೀವು ನಿಮ್ಮ ನಿಮ್ಮ 85,000 ಅರ್ನ್ ಮಾಡಬೇಕಾದ್ರೆ ರಿಸ್ಕ್ ಎಷ್ಟು ತೊಗೊಂಡಿದ್ರಿ, ಆ ರಿಸ್ಕು 85,000 ಬಂತು, ನಿಮ್ಮ ಲಕ್ ಅಕಸ್ಮಾತ್ ಲಕ್ ಇರಲಿಲ್ಲ, ಉಲ್ಟಾ ಹೊಡಿತು ತಿಳ್ಕೊಳ್ಳಿ, ಎಷ್ಟು ಹೋಗ್ತಿತ್ತು ಅಲ್ವಾ. ಸೊ ಅದು ಇಂಪಾರ್ಟೆಂಟ್, ಅದನ್ನು ಕೂಡ ಸ್ವಲ್ಪ ದಯವಿಟ್ಟು ನೋಡಿ. ರಿಸ್ಕ್ ಟು ರಿವಾರ್ಡ್ ರೇಷ್ಯೋ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಇವತ್ತಿನ ಪ್ರಶ್ನೆಗಳು. ಈಗ ನಿಫ್ಟಿ ನೋಡೋಕ್ಕೆ ಹೋಗೋಣ, ಬನ್ನಿ. ಓಕೆ, ನಿನ್ನೆ ನಾನು ಹೇಳಿದೆ ನಿಫ್ಟಿಲಿ ಇಲ್ಲಿ ನನಗೆ 1 hour ಚಾರ್ಟಲ್ಲಿದ್ದೀನಿ. ಈಗ ನಿಫ್ಟಿ 1 hour ಚಾರ್ಟಲ್ಲಿದ್ದೀನಿ. ಈ 1 hour ಚಾರ್ಟ ತೋರಿಸಿದ ನನಗೆ ಇದೊಂದು ಕ್ರಿಟಿಕಲ್ ಒಂದು ಏನು ಓವರ್
ಓವರ್ ಸೋಲ್ಡ್ ಝೋನ್ ಅಂತ ಹೇಳಿದೆ ನಾನು, ಎಲ್ಲರೂ ಓವರ್ ಸೋಲ್ಡ್ ಇಲ್ಲಿ ಅಂತ ಹೇಳ್ತಾರೆ, ನಾನು ಇದು ಒಂದು ಇಂಪಾಯಿಂಟ್ಸ್ ಅಂತ ಹೇಳಿದ್ದೆ ನೋಡಿ. ಆ ಪಾಯಿಂಟ್ಗೆ ಬಂದು ಅಲ್ಲಿಂದ ವಾಪಸ್ ನಿಫ್ಟಿ ರೀಬೌಂಡ್ ಆಯಿತು, ನಾವು ಅಂದ್ಕೊಂಡಂಗೆ ಆಯಿತು ನಿಫ್ಟಿ. ಪ್ಲಸ್ ನಮ್ಮ ಇಚಿಮೊಕು ಕ್ಲೌಡ್ ಕೂಡ ನಮಗೆ ಸಪೋರ್ಟ್ ತೊಗೊಂಡು ಅಲ್ಲಿಂದಾನೆ ವಾಪಸ್ ರೀಬೌಂಡ್ ಆಗಿದೆ ನಿಫ್ಟಿ ಅಲ್ವಾ. ಇದೆರಡು ನಾವು ನಿನ್ನೆ ನೋಡಿದ್ವಿ, ನಾನು ಅಂದ್ಕೊಂಡಿದ್ವಿ ನಿನ್ನೆ, ಅದೇ ರೀತಿ ಆಯಿತು. ಇವತ್ತು ಒನ್ ಅವರ್ ಚಾರ್ಟಲ್ಲಿ ಒಂದು ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ತೋರಿಸ್ತೇನೆ. ಒನ್ ಅವರ್ ಚಾರ್ಟಲ್ಲಿ ನಾನು ಇಲ್ಲಿ ಒಂದು ಫಿಬೊನಾಚಿ ಹಾಕೋತೀನಿ ಇಲ್ಲಿಂದ ಇಲ್ಲಿಗೆ ನೋಡಿ. ಇಲ್ಲಿಂದ ಇಲ್ಲಿಗೆ ಫಿಬೊನಾಚಿ ಹಾಕೊಂಡ್ರೆ ನೀವು ಇಲ್ಲಿ ನೋಡ್ಬೋದು ವೆರಿ ಕ್ಲಿಯರ್ಲಿ. ಝೂಮ್ ಮಾಡಿ ತೋರಿಸ್ತೀನಿ ಈಗ ಇಲ್ಲಿ ನನಗೆ 786%. ಏನು 786% ಲೆವೆಲ್ಲು ತುಂಬ ಒಂದು ಒಂದು ಸ್ಟ್ರಾಂಗ್ ಸಪೋರ್ಟ್ ಆಗಿ ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿ ತೋರಿಸ್ತಾ ಇದೆ ನಿಮಗೆ ನೋಡಿ. 786% ಅದು ಏನದು, 15,750 49.50 15,750 ತುಂಬ ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿದೆ. ಈ ಲೆವೆಲ್ನ ನಾವು ನೆನ್ನೆ ಯೋಚನೆ ಮಾಡಿದ್ವಿ ಥ್ರೂ ಇಚಿಮೊಕು ಅಲ್ವಾ. ನೋಡಿ ಆ ಪಾಯಿಂಟ್ಗೆ ಬಂದು ಇಲ್ಲಿ ನನಗೆ ಬೇಸ್ ಕ್ಯಾಂಡಲ್ಗಳು ಮಾಡ್ತಾ ಇದೆ. ಬೇಸ್ ಕ್ಯಾಂಡಲ್ಗಳು ಪ್ರೈಸ್ ಆಕ್ಷನಲ್ಲಿ ಮಾಡ್ತಾ ಇದೆ ಅಂದರೆ ಅರ್ಥ ಏನದು ಅಂದರೆ ಈ ಜಾಗದಲ್ಲಿ ಒಂದು ದೊಡ್ಡ ಒಂದು ಫೈಟ್ ನಡೀತಾ ಇದೆ, ಬೈಯರ್ಸ್ಗೂ ಸೆಲ್ಲರ್ಸ್ಗೂ ಒಂದು ಫೈಟ್ ನಡೀತಾ ಇದೆ. ಸೊ ಆ ಫೈಟ್ನ ಯಾರು ಗೆಲ್ತಾರೆ ತುಂಬ ತುಂಬ ಇಂಪಾರ್ಟೆಂಟ್. ಈ ಫೈಟ್ನ ಬೈಯರ್ ಗೆದ್ರೆ ಇಲ್ಲಿ ಏನಾಗುತ್ತೆ, ಒಂದು ಹಸಿರು ಮೊಮೆಂಟಮ್ ಕ್ಯಾಂಡಲ್ ಈ ಲೆವೆಲ್ಗೆ ಬಂದು ಹಿಂಗೆ ಬರಬಹುದು, ಅಥವಾ ಇದ್ರ ಮೇಲೆ ಗ್ಯಾಪ್ ಅಪ್ ಆಗಿ ಓಪನ್ ಆಗ್ಬೋದು ನಾಳೆ. ಆ ಥರ ಒಂದಾದರೆ ಬೈಯರ್ಸ್ ಗೆದ್ರು ಅಂತ ಅರ್ಥ. ಸೊ ಆವಾಗ ಈ 15,750 ಒಂದು ಸಪೋರ್ಟ್ ಆಗುತ್ತೆ ಈಗ. ಸೊ ನಾಳೆ ನಿಫ್ಟಿ ಆ ಥರ ಏನಾದರೂ ಆದರೆ ಇದನ್ನ ಒಂದು ಸಪೋರ್ಟ್ ತೊಗೊಂಡು ವಾಪಸ್ ಹಿಂಗೆ ಮೇಲೆ ಹೋಗುವ ಸಾಧ್ಯತೆಗಳು ಇದೆ. ಯಾಕಂದರೆ 15,750 ತುಂಬ ಫೈಟ್ ನಡೀತಾ ಇದೆ. ಆ 750 ನಿಮಗೆ ಅದು ಬೀಟ್ ಮಾಡ್ಕೊಂಡು ಹೋದರೆ ಅದು ರೆಸಿಸ್ಟೆನ್ಸಿಂದ ಸಪೋರ್ಟ್ ಆಗಿ ಪರಿಗಣಿಸುತ್ತೆ. ಆವಾಗ ಆ ಲೆವೆಲ್ನ ಟೆಸ್ಟ್ ಮಾಡೋಕ್ಕೆ, ಮೇಲಿಂದ ಕರೆಕ್ಟ್ ಟೆಸ್ಟ್ ಮಾಡೋಕ್ಕೆ ಪ್ರಯತ್ನ ಪಡುತ್ತೆ ನಿಫ್ಟಿ. ಬೀಟ್ ಮಾಡೋಕ್ಕಾಗಿಲ್ಲ ಅಂದರೆ ಅಲ್ಲಿಂದ ನಮ್ಮ 16,100 ಏನಿದೆ ಆ ಲೆವೆಲ್ಗಳ ತನಕ ಹೋಗ್ಬೋದು. ಹೋಗೋಕ್ಕೆ ಮುಂಚೆ 15,800 ಏನಿದೆ ಹಳೆ ಲಾಸ್ಟ್ ಹೈ ಪ್ರೀವಿಯಸ್ ಹೈ ಅದು ಒಂದು ಕಡೆ ಒಂದು ಸ್ವಲ್ಪ ಚೆಸ್ಟ್ ಅದನ್ನು ಟೆಸ್ಟ್ ಮಾಡ್ಬೋದು. ಆ್ಯಂಡ್ ಟೆಸ್ಟ್ ಮಾಡಿ ಬೀಟ್ ಮಾಡಿದ್ರೆ 16,600 ತನಕ ಹೋಗುವ ಸಾಧ್ಯತೆಗಳು ತುಂಬ ಇದೆ. ಆದರೆ ಹೋಗತ್ತಾ ಅಲ್ಲಿದ್ದಂಗೆ ಹೋಗತ್ತಾ ಇಲ್ಲ, ಮೇಲೆ ಹೋದರೆ ಅದಂತ ಹೇಳಿದ್ದೀನಿ. ಯಾಕಂದರೆ ಈ ಲೆವೆಲ್ ತುಂಬ ಒಂದು ಫೈಟ್ ನಡೀತಾ ಇದೆ ಅವೆಲ್ಲ ಹೇಳಿದ್ದೀನಿ. ಅದನ್ನು ಬೀಟ್ ಮಾಡಿದ್ರೆ ಆ ಥರ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಅದು ಬೀಟ್ ಮಾಡತ್ತಾ ಅಥವಾ ಇನ್ನೂ ಕರೆಕ್ಷನ್ ಬಾಕಿ ಇದೆಯಾ ಅದನ್ನು ನಾವು ಚೆಕ್ ಮಾಡಬೇಕು. ಈಗ ನೋಡಿ, ಅವರ್ಲಿ ಕ್ಯಾಂಡ್ಲಲ್ಲಿ ನನಗೆ ಕೆಳಗೆ RSIಯಲ್ಲಿ ಡೈವರ್ಜೆನ್ಸ್ ಇಲ್ಲ ನೋಡಿ. ಇಲ್ಲಿ ಬಿದ್ದಿದೆ, ಇಲ್ಲೊಂದು ಲೋ ಇದೆ, ಅದೇ ಪಾಯಿಂಟಲ್ಲಿ ಒಂದು ಲೋ ಇದೆ. ಈಗ ಒಂದು ಕರೆಕ್ಷನ್ ಸ್ಟಾರ್ಟ್ ಹಾಕ್ಕೊಂಡಿದೆ, ಬಟ್ ಅದು ಡೈವರ್ಜೆನ್ಸ್ ಇಲ್ಲದೇ ಇರೋದ್ರಿಂದ ಇನ್ನೂ ಒಂದು ಹೊಸ ಒಂದು ಲೋ ಮಾಡುವ ಸಾಧ್ಯತೆ ಇದೆ ಅಂತ ನಾವು ಒನ್ ಅವರ್ ಕ್ಯಾಂಡಲ್ ಅರ್ಥ ಮಾಡ್ಕೊಂಡಿದ್ದೀವಿ. ಓಕೆನಾ? ಸೊ ನಮ್ಮ ಕರೆಕ್ಷನ್ ಇನ್ನೂ ಬಾಕಿ ಇದೆ ಅಂತ ನಾವು ಒನ್ ಅವರಲ್ಲಿ ಗೊತ್ತಾಗ್ತಿದೆ. ಕರೆಕ್ಷನ್ ಬಾಕಿ ಅಂತ ಅರ್ಥ ಅನ್ನೋದು ಇನ್ನೂ ಕೆಳಗೆ ಹೋಗೋದು ಅಲ್ವಾ. ಓವರ್ ಆಲ್ ಕೆಳಗೆ ಹೋಗೋದಂತ ಇನ್ನೂ ಬಾಕಿ ಅಂತ ಅರ್ಥ. ಈಗ ಅದು ಎಲ್ಲಿ ತನಕ ಹೋಗ್ಬೋದು, ಏನಾಗ್ಬೋದು, ನಾಳೆ ಏನಾಗ್ಬೋದು ಅಂತ ನಾವು ಈಗ ಚೆಕ್ ಮಾಡೋಕ್ಕೆ 5 ಮಿನಿಟ್ಸ್ ಕ್ಯಾಂಡಲ್ಗೆ ಬರೋಣ. ಈ 5 ಮಿನಿಟ್ಸ್ ಕ್ಯಾಂಡಲಲ್ಲಿ 5 ಮಿನಿಟ್ಸ್ ಚಾರ್ಟ್ ಇದು. ಈ 5 ಮಿನಿಟ್ಸ್ ಚಾರ್ಟಲ್ಲಿ ನೀವು ನೋಡ್ತಾ ಇದ್ದೀರಾ, ನಮಗೆ ಆಲ್ರೆಡಿ ನಾನು ತೋರಿಸಿದೆ ನಿಮಗೆ ಈ ಲೆವೆಲ್ ಒಂದು 786 ಲೆವೆಲ್. ಅದಕ್ಕೆ ನಾನು ಇಲ್ಲಿಗೆ ಒಂದು ಫಿಬೊನಾಚಿ ಹಾಕೊಂಡು ನಿಮಗೆ ಆಲ್ರೆಡಿ ತೋರಿಸಿದೆ, ಒನ್ ಅವರ್ ಚಾರ್ಟಲ್ಲಿ ನಿಮಗೆ ತೋರಿಸಿದ್ದೀನಿ ಈಗ. ಸೊ ಈ ಲೆವೆಲ್ ಬಂದು ಇಲ್ಲಿ ಬೇಸ್ ಕ್ಯಾಂಡಲ್ಗಳು ಮಾಡ್ತಾ ಇದೆ. ಈ ಲೆವೆಲ್ ತುಂಬ ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿ ತೋರಿಸ್ತಾ ಇದೆ ಅಂತ ಹೇಳಿದ್ದೀನಿ. ಓಕೆನಾ? ಸೊ ಈಗ ತಮಾಷೆ ನೋಡಿ. ಓಕೆನಾ? ಈ ತಮಾಷೆ ಈಗ ಇಲ್ಲಿ ಟ್ರೆಂಡ್ ಲೈನ್ ತೊಗೋತೀನಿ. ಟ್ರೆಂಡ್ ಲೈನ್ ತೊಗೊಂಡು ಇಲ್ಲಿಂದ ಒಂದು ಹಿಂಗೆ ಟ್ರೆಂಡ್ ಲೈನ್ ಹಾಕೋತೀನಿ. ಅದೇ ರೀತಿ ಇಲ್ಲಿ ತೊಗೋತೀನಿ ಮೇಲಕ್ಕೆ, ಇಲ್ಲಿಂದ ಇಲ್ಲಿಗೆ ಒಂದು ಟ್ರೆಂಡ್ ಲೈನ್ ಹಾಕೋತೀನಿ. ಮಾಡಿಕೊಂಡು ಇದನ್ನ ಒಂದು ಝೂಮ್ ಮಾಡ್ಕೊಳ್ಳೋಣ ನೋಡಿ. ಈ ಝೂಮ್ ಮಾಡ್ಕೋತೀನಿ. ವೆರಿ ಇಂಪಾರ್ಟೆಂಟ್, ನಾಳೆಗೆ ಮಾರ್ಕೆಟ್ ಅಕಸ್ಮಾತ್ 15,750 ಬೀಟ್ ಮಾಡ್ಕೊಂಡು ಮೇಲೆ ಹೋಯ್ತು ಮೊಮೆಂಟಮ್ ಅಲ್ಲಿ ಅಂದ್ರೆ ಅದು 16,100 ಕಣದಾಗ ಹೋಗ್ಬೋದು. 15,800 ಒಂದ್ಸರಿ ಸ್ಟಾಪ್ ತಗೊಂಡು ಅಲ್ಲಿ ಏನಾದರೂ ಅಕಸ್ಮಾತ್ ಬೀಟ್ ಅದು ಈಸಿ ಇರುತ್ತೆ, ಅದನ್ನ ಬೀಟ್ ಮಾಡ್ಕೊಂಡು ಹೋದ್ರೆ 16,100 16,500 ಈ ಲೆವೆಲ್ಗೆಲ್ಲ ಹೋಗಬಹುದು. ಯಾಕಂದ್ರೆ ಡೈಲಿ ಚಾರ್ಟಲ್ಲಿ ನಮಗೆ ಡೈಲಿಲೂ ಡೈವರ್ಜೆನ್ಸ್ ಇಲ್ಲ. ಆಯ್ತಾ? ಅದಕ್ಕಾಗಿ ಒಂದು ಹೈ ಬಾಕಿ ಅಂತ ನಾನು ಅವತ್ತಿಂದ ನಾನು ಹೇಳ್ತಾ ಇದ್ದೀನಿ. ಬಟ್ ಒಂದು ಕರೆಕ್ಷನ್ ಬಾಕಿ ಇತ್ತು, ಆ ಕರೆಕ್ಷನ್ ಡೌನ್ ಆಗ್ತಾ ಇರೋದು ಅಲ್ವಾ. ಆ ಕರೆಕ್ಷನ್ನಿನ ಕರೆಕ್ಷನ್ ಈಗ ಆಗ್ತಾ ಇರೋದು. ಇದೇನು ನೋಡ್ತಾ ಇದ್ದೀರಾ, ಆ ಕರೆಕ್ಷನ್ನಿನ ಕರೆಕ್ಷನ್, ಈ ಡೌನ್ ಫಾಲ್ಗೆ ಒಂದು ಕರೆಕ್ಷನ್ ಆಗ್ತಾ ಇದೆ ಈಗ ಅಲ್ವಾ. ಸೊ ಅದನ್ನು ನಾನು ಹೆಂಗೆ ಕಂಡಿಡಿಯೋದು, ಇಲ್ಲಿ ನೋಡಿ ಇಲ್ಲೊಂದು ಟ್ರೆಂಡ್ ಲೈನ್ ಹಾಕ್ಕೊಂಡಿದ್ದೀನಿ. ವೆರಿ ಸಿಂಪಲ್, ಈ ಟ್ರೆಂಡ್ ಲೈನ್ನ ನಾಳೆ ಮಾರ್ಕೆಟ್ ಓಕೆ ಇದನ್ನು ಬೀಟ್ ಮಾಡಿಕೊಂಡು ಇದರ ಕೆಳಗಡೆ ಬಂದರೆ ನಮಗೆ ನಾಳೆ ನಿಫ್ಟಿ ಫುಲ್ ಒಂದು ಡೌನ್ ಫಾಲ್ ಆಗಬಹುದು. ಎಲ್ಲಿ ತನಕ ಹೋಗಬಹುದು, ಒನ್ ಅವರ್ ಚಾರ್ಟಲ್ಲಿ ಡೈವರ್ಜೆನ್ಸ್ ಕೆಳಗಡೆ ಕ್ರಿಯೇಟ್ ಆಗೋ ತನಕ ಹೋಗ್ಬೋದು. ಓಕೆ? ಸೊ ಒನ್ ಅವರ್ ತನಕ ಕೆಳಗೆ ತನಕ ಹೋಗಬಹುದು. ಯಾವ ಲೆವೆಲ್ ತನಕ ಹೋಗ್ಬೋದು ನೋಡೋಣ ಈಗ. ಓಕೆ? ನಾ ಈಗ ಅದಕ್ಕೆ ಟ್ರೆಂಡ್ ಬೇಸ್ಡ್ ರಿಪ್ಲೇಸ್ಮೆಂಟ್ ಇದನ್ನ ಎ ಅಂತ ಪರಿಗಣಿಸಿದ್ರೆ, ಇದು ಫುಲ್ನ ಎ ಅಂತ ಅಂದ್ಕೊಂಡ್ರೆ, ಈಗ ಆಗ್ತಾ ಇರೋದು ಬಿ ಇಲ್ಲಿ ತನಕನೇ ಆಯಿತು, ನೆಕ್ಸ್ಟ್ ನಾಳೆ ಇಲ್ಲಿಂದ ಕೆಳಗೆ ಬರುತ್ತೆ ಅಂತ ಅಂದ್ಕೊಂಡ್ರೆ, ಎ ಈಕ್ವಲ್ ಟು ಸಿ 15,516 15,453
15,427 ಇದು ಮೂರು ತುಂಬ ಕ್ರಿಟಿಕಲ್ ಲೆವೆಲ್ಸ್ ಆಗುತ್ತೆ ಎ ಈಕ್ವಲ್ ಟು ಸಿ ಲೆಕ್ಕಾಚಾರದಲ್ಲಿ. ಸೊ ಹಾಗಾಗಿ ನಾಳೆ ಈ ಟ್ರೆಂಡ್ ಲೈನ್ಗೆ ಏನು ಈ ಒನ್ ಅವರಲ್ಲಿ ಹಾಕಿ ತೋರಿಸಿ ಈ ಫೈವ್ ಮಿನಿಟ್ಸ್ ಹಾಕಿ ತೋರಿಸಿದ್ದೀನಿ, ಆ ಟ್ರೆಂಡ್ ಲೈನ್ನ ನೀವು ಗಮನವಾಗಿ ಇಟ್ಕೋಬೇಕು. ಈ ಟ್ರೆಂಡ್ ಲೈನ್ನ ಗಮನವಾಗಿ ಇಟ್ಕೊಂಡು ಇದನ್ನು ಬೀಟ್ ಮಾಡಿದ್ರೆ ನಾಳೆ ನಿಫ್ಟಿ ಈ ಲೆವೆಲ್ಗಳನ್ನ ಟೆಸ್ಟ್ ಮಾಡೋಕ್ಕೆ ಬರುತ್ತೆ. ಅಕಸ್ಮಾತ್ ಈ ಟ್ರೆಂಡ್ ಲೈನ್ನ ಬೀಟ್ ಮಾಡಿಕೊಂಡು ಮೇಲ್ಗಡೆ 15,750 ಬೀಟ್ ಮಾಡ್ಕೊಂಡು ಮೇಲೆ ಹೋದರೆ ನಿಮಗೆ ಒಂದು ದೊಡ್ಡ ಒಂದು ಅಪ್ರನ್, ಏನು ಡೈಲಿ ಚಾರ್ಟಲ್ಲಿ ನಾವೇನು ಒಂದು ಹೈಯರ್ ಹೈ ನೋಡ್ತಾ ಇದ್ವಲ್ಲ ಅದು ಕಂಟಿನ್ಯೂ ಆಗುತ್ತೆ. ಓಕೆ, ಇಷ್ಟೇ ಸಿಂಪಲ್. ಎಷ್ಟು ಸಿಂಪಲ್ ಅಲ್ವಾ ಇದು? ನಿಮ್ಗೆ ಇಲ್ಲಿ ಯೂಸ್ ಮಾಡಿ ಏನು ಯೂಸ್ ಮಾಡಿದ್ದೀನಿ? ಒಂದು ಟ್ರೆಂಡ್ ಲೈನ್ ಯೂಸ್ ಮಾಡಿದ್ದೀನಿ, ಒಂದು ಪ್ರೈಸ್ ಆಕ್ಷನ್ ಯೂಸ್ ಮಾಡಿದ್ದೀನಿ, ಒಂದು ಫಿಬೊನಾಚಿ ಯೂಸ್ ಮಾಡಿದ್ದೀನಿ, ಅಷ್ಟೇ. ಮುಗಿದೈತೆ, ಎಷ್ಟು ಕ್ಲಿಯರ್ ಪ್ರಿಂಟ್ ಮಾಡಿದ್ದೀವಲ್ವಾ? ಸೊ ಇದ್ರ ಪ್ರಕಾರ ನೀವು ಒಂದು ನಾಳೆ ಅನಲೈಸ್ ಮಾಡಿಕೊಂಡು ಟ್ರೇಡ್ ಮಾಡಿ. ಅಕಸ್ಮಾತ್ ಮೂರನೇ ಒಂದು ಚಾನ್ಸ್. ಏನು ಮೂರನೇ ಚಾನ್ಸ್ ಅಂದು? ನಾಳೆ ಮಾರ್ಕೆಟ್ ಒಂದು ಗ್ಯಾಪ್ ಅಪ್ ಓಪನ್ ಆಗಲಿಲ್ಲ, ಗ್ಯಾಪ್ ಡೌನ್ ಓಪನ್ ಆಗಿಲ್ಲ, ಎರಡೂ ಆಗದೇನೆ ಅಕಸ್ಮಾತ್ ನಾಳೆ ಮಾರ್ಕೆಟು ಸ್ಲೋ ಆಗಿತ್ತು ಅಂತ ಅನ್ಕೊಳ್ಳೋಣ. ಸ್ಲೋ ಆಗಿದ್ರೆ ಹೆಂಗಾಗಿರುತ್ತೆ ಅಂದರೆ, ಮಾರ್ಕೆಟು ಈ ಟ್ರೆಂಡ್ ಲೈನ್ ಹಾಕಿದ್ನಲ್ಲ ಇಲ್ಲಿ, ಈ ಟ್ರೆಂಡ್ ಲೈನ್ನ ಒಳಗೇನೆ ಇರುವ ಸಾಧ್ಯತೆಗಳಿದೆ. ಏನು ಟ್ರೆಂಡ್ ಲೈನು? ಈ ಟ್ರೆಂಡ್ ಲೈನ್ ಹಾಕಿದ್ದೆ, ಇಲ್ಲೊಂದು ಟ್ರೆಂಡ್ ಲೈನ್ ಹಾಕಿದ್ದೆ. ಸೊ ಮಾರ್ಕೆಟು ಇದರ ಒಳಗಡೆನೆ ಹಿಂಗೆ ಹೋಗ್ತಾ ಇರಬಹುದು. ಈ ಅಪೆಕ್ಸ್, ಏನು ಅಪೆಕ್ಸ್ ಅಂತ ಹೇಳ್ತಾರೆ, ಈ ಅಪೆಕ್ಸ್ ಹತ್ರ ಬರ್ತಾ ಇದ್ದಂಗೆ ಮಾರ್ಕೆಟ್ ಒಂದು ಬ್ರೇಕ್ ಡೌನ್ ಕೊಡುವ ಸಾಧ್ಯತೆಗಳು ಇದೆ. ಸೊ ಮೂರು ಪಾಸಿಬಿಲಿಟೀಸ್ ಹೇಳಿದ್ದೀನಿ. ಅಪ್ ಹೋದ್ರೆ ಏನಾಗುತ್ತೆ, ಡೌನ್ ಹೋದ್ರೆ ಏನಾಗುತ್ತೆ, ಸೈಡ್ ವೇಸ್ ಹೋದ್ರೆ ಏನಾಗುತ್ತೆ, ಮೂರು ಪಾಸಿಬಿಲಿಟೀಸ್ ಹೇಳಿದ್ದೀನಿ. ಇದ್ರ ಪ್ರಕಾರ ನಾಳೆ ಮಾರ್ಕೆಟ್ ನಡೆಯುವ ಸಾಧ್ಯತೆಗಳು ಇದೆ. ನಾಳೆ ಮತ್ತೆ ಮಾರ್ಕೆಟ್ ಯಾವ ರೀತಿ ಇರುತ್ತೆ ಅಂತ ಚೆಕ್ ಮಾಡೋಣ. ನನ್ನ ಪ್ರಕಾರ ಇನ್ನು ಡೌನ್ ಟ್ರೆಂಡ್ ಇನ್ನು ಮುಗಿಬೇಕಾದಂತೂ, ಯಾಕಂದ್ರೆ ಅವರ್ಲಿ ಡೈವರ್ಜೆನ್ಸ್ ಇಲ್ಲ. ಸೊ ಅದಕ್ಕೋಸ್ಕರ ನೋಡೋಣ ಹೇಗಿರುತ್ತೆ. ಓಕೆ, ಸೊ ಇವತ್ತಿಗೆ ಇಷ್ಟೇ. ತುಂಬಾ ಸಿಂಪಲ್ ಆಗಿ ನಾನು ನಿಫ್ಟಿ ನಿಮಗೆ ಅನಾಲಿಸ್ ಹೇಳ್ಕೊಟ್ಟಿದ್ದೀನಿ ಅನ್ಕೋತೀನಿ. ನಾನು ಯಾವಾಗ ಹೇಳ್ತಾ ಹಾಗೆ ನನ್ನ ಡೈಲಿ ವೀಡಿಯೋಸೇ ಒಂದು ಕೋರ್ಸ್ ನಿಮಗೆ. ಇದನ್ನ ನೋಡ್ತಾ ನೋಡ್ತಾ ನಿಮಗೆ ಮೆಚುರಿಟಿ ಇನ್ಕ್ರೀಸ್ ಆಗ್ತಾ ಇರುತ್ತೆ. ದಯವಿಟ್ಟು ಸೇಫ್ ಆಗಿ ಟ್ರೇಡ್ ಮಾಡಿ, ಚಿಕ್ಕ ಸ್ಟಾಪ್ ಲಾಸ್ ಹಾಕೊಳ್ಳಿ, ದೊಡ್ಡ ಪ್ರಾಫಿಟ್ ಮಾಡ್ಕೊಳ್ಳಿ. ಮತ್ತೆ ನಾಳೆ ಸಿಗೋಣ. ಗುಡ್ ಬೈ.